ಪಬ್ಲಿಕ್ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾವ್ ದಳವೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಶಿಕ್ಷಕರ ನೇಮಕಾತಿ ವಿಚಾರ ಪಠ್ಯಪುಸ್ತಕ ವಿಚಾರ ಶಾಲೆಗಳ ಪ್ರಾರಂಭ ವಿಚಾರ ಹೀಗೆ ಅನೇಕ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಇದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಾಹಿತಿ ನೀಡಲಿಕ್ಕೆ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಬಿ ಸಿ ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತನಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ದೊಡ್ಡ ಮೇಜರಾದಂತಹ ನೇಮಕಾತಿ ಪ್ರಕ್ರಿಯೆ ಶಿಕ್ಷಣ ಇಲಾಖೆಯಲ್ಲಿ ಆಗ್ತಿದೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸೊ ಪ್ರಕ್ರಿಯೆಗೆ ಯಾವ ರೀತಿ ಸಿದ್ಧತೆ ಆಗ್ತದೆ ಯಾಕಂದರೆ ಪಿ ಎಸ್ ಐ ನೇಮಕಾತಿ ಗೊಂದಲಗಳು ಒಂದಿಷ್ಟು ಅಕ್ರಮಗಳು ಒಂದಿಷ್ಟು ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಒಂದು ಅಕ್ರಮಗಳಿಷ್ಟಾಗ್ತಿದೆ ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಗೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಕಳೆದ ಹದಿನ ಎರಡು ಸಾವಿರದ ಹದಿನಾರರ ನಂತರ ಎಕ್ಸಾಮಿನ ಪ್ರೊಸೀಜರಲ್ಲೇ ತುಂಬ ಬದಲಾವಣೆಗಳನ್ನ ತಂದು ಟೋಟಲ್ ಫುಲ್ ಪ್ರೂಫ್ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಸಲ ಪೇಪರ್ ಔಟ್ ಆಗಿದ್ದು ಬಿಟ್ಟರೆ ಮತ್ತು ಆ ಥರದ ಯಾವುದೇ ಅವಕಾಶಗಳು ಸಿಗದಂಗೆ ನೋಡಿಕೊಳ್ಳುವಂಥ ಪ್ರಯತ್ನ ಆಗಿದೆ ಎಸ್ ಒ ಪಿ ವಿಶೇಷವಾಗಿ ಮಾಡಿದ್ದಾರೆ ಎಸ್ ಒ ಪಿಯನ್ನು ನಾವು ಫಾಲೋ ಮಾಡಿದ್ರೆ ಎಕ್ಸಾಮು ಪರಿಶುದ್ಧವಾಗಿ ನಡೆಯೋದಕ್ಕೆ ಅವಕಾಶ ಇದೆ ಎರಡನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಹದಿನೈದು ಸಾವಿರ ಜನ ಶಿಕ್ಷಕರನ್ನ ತಗೋಬೋದು ಅವಕಾಶ ಕೊಟ್ಟಂಥ ಟೈಮಲ್ಲಿ ಯಾಕೆಂದ್ರೆ ಶಿಕ್ಷಣದ ಕೊರತೆ ತುಂಬ ಶಿಕ್ಷಕರ ಕೊರತೆ ತುಂಬ ಇದ್ದಾಗ ಅಂತ ಅವಕಾಶ ಮಾಡಿಕೊಟ್ಟಾಗಲೇ ಯಾವ್ಯಾವ ಡಿಗ್ರಿಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟನ್ನು ಓದಂಥ ಅನೇಕ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಷ್ಟರ ಮಟ್ಟಿಗೆ ಅಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಹಿತ ಬಿ ಎಡ್ಡು ಟಿ ಇ ಟಿ ಮಾಡಿದರೆ ಅವನಿಗೂ ಸಹಿತ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಆ ಕಾರಣದಿಂದ ಈ ಸಲಿ ಆಕಾಂಕ್ಷಿಗಳ ಸಂಖ್ಯೆ ಅಂದರೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಅಂತಾರೆ ಅದು ಒಂದು ಕೋಟಿ ಒಂದು ಒಂದು ಲಕ್ಷ ಆರು ಸಾವಿರದ ಎಂಬತ್ತ್ಮೂರು ಜನ ಇದ್ದಾರೆ ಇದು ತುಂಬ ದೊಡ್ಡ ಸಂಖ್ಯೆಯಲ್ಲಿ ತಗೊತಿರುವಂಥದ್ದು ಮತ್ತು ಇದು ಭಾರಿ ದೊಡ್ಡ ಸ್ಕೇಲಲ್ಲಿ ನಾವು ಶಿಕ್ಷಕರನ್ನ ನೇಮಕಾತಿ ಮಾಡ್ತಿರುವಂಥದ್ದು ಅದರಿಂದ ಈ ಸಲೀ ತಾವು ಹೇಳ್ದಂಗೆ ಪೋ ಬೇರೆ ಬೇರೆ ಕಿವಿ ಮೇಲೆ ಬೀಳ್ತಿರೋದ್ರಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ಸಲ್ಲಿ ಆಗಿದೆ ಅನ್ನೋದಕ್ಕೋಸ್ಕರ ಹೆಚ್ಚು ಗಮನವನ್ನು ನಾವು ಕೊಟ್ಟಿದ್ದೀವಿ ಈಗಾಗಲೇ ನನ್ನ ನೇತೃತ್ವದಲ್ಲೇ ಸಿರೀಸ್ ಆಫ್ ಮೀಟಿಂಗ್ ಇದಾಗಿದೆ ಒಂದು ಸಿ ಇ ಟಿ ಎಕ್ಸಾಮ್ ನಡೆಸುವಂಥ ನಮ್ಮ ಡಿಪಾರ್ಟ್ಮೆಂಟ್ ಒಳಗಡೆ ಇರುವಂಥ ಅಧಿಕಾರಿಗಳ ಜೊತೆ ನಾನು ಕೂತಿದ್ದೆ ಅದಾದ ನಂತರ ಸಿ ಎಮ್ಮಿನ ನೇತೃತ್ವದಲ್ಲಿ ನಡೆದಂಥ ಡಿ ಸಿ ಮತ್ತು ಸಿ ಇ ಒ ಮೀಟಿಂಗ್ಗಳಲ್ಲಿ ನಾನು ಕೂತಿದ್ದೆ ಕೂತ್ಕೊಂಡು ಅಲ್ಲೂ ಸಹಿತ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಮಾಡಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟಿನ ಅನುಭವಗಳು ನಮ್ಮ ಶಿಕ್ಷಣ ಇಲಾಖೆ ಅನುಭವಗಳು ಎರಡನ್ನೂ ತಗೊಂಡು ಡಿ ಸಿ ನೇತೃತ್ವದಲ್ಲಿ ಮೂರು ಜನರ ಕಮಿಟಿಯನ್ನು ಮಾಡ್ತಿದ್ದೀವಿ ಡಿ ಸಿ ಸಿ ಇ ಒ ಮತ್ತು ಎಸ್ ಪಿ ಇವರ ಜೊತೆ ವಿಡಿಯೋ ಮೀಟಿಂಗ್ ಸಹಿತ ಹದಿನಾರನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಎಲೆಕ್ಷನ್ ಹೇಗೆ ನಡೆಸ್ತೀವೋ ಅದೇ ರೀತಿಯಲ್ಲಿ ಈ ಎಕ್ಸಾಮನ್ನು ನಡೆಸಬೇಕು ಆ ಜವಾಬ್ದಾರಿಯನ್ನು ಡಿ ಸಿ ಅವರ ನೇತೃತ್ವ ಸಮಿತಿಗೆ ಕೊಟ್ಟಿದ್ದೀವಿ ನಮ್ಮ ಎಲ್ಲ ಉನ್ನತ ಅಧಿಕಾರಿಗಳನ್ನೂ ಎಕ್ಸಾಮಿನೇಷನ್ ದಿನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ನಾವು ಉಪಯೋಗಿಸ್ಕೊತಾ ಇದ್ದೀವಿ ಮಕ್ಕಳನ್ನ ಒಳಗೆ ಕಲಿಸ್ಕೋಬೇಕಾದ್ರೆ ಒಂದು ಪೊಲೀಸ್ ಸ್ಕ್ರೀನಿಂಗು ಮತ್ತು ಇನ್ನೊಂದು ನಮ್ಮ ಡಿಪಾರ್ಟ್ಮೆಂಟ್ ಸ್ಕ್ರೀನಿಂಗನ್ನು ಮಾಡ್ತಾಯಿದ್ದೀವಿ ಯಾವುದೇ ಥರವಾದಂಥ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಗಳನ್ನ ನಾವು ಕೇಂದ್ರಕ್ಕೆ ಬಿ ಇವ ಈಸಲಿ ಬಿಡ್ತಿಲ್ಲ ನಾವು ಪರೀಕ್ಷಾ ಕೇಂದ್ರದ ಹತ್ತಿರ ಯಾರು ತರಬಾರ್ದು ಅನ್ನುವಂಥ ನಿಯಮ ಮಾಡಿದ್ದೀವಿ ಸೆನ್ಸಿಟಿವ್ ಏರಿಯಾ ಅನ್ನುವಂಥ ಬಳಿ ನಾವು ಮೆಟಲ್ ಡಿಟೆಕ್ಟರ್ ಮೂಲಕವೇ ಮಕ್ಳು ಹೋಗಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿದ್ದೀವಿ ಆದರೆ ಮಕ್ಕಳುಗಳಿಗೆ ಯಾವುದೇ ತರವಾದಲ್ಲಿ ಈ ಥರದಿಂದ ಟೆನ್ಷನ್ ಆಗಬಾರ್ದು ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ ಶಾಂತವಾಗಿ ಬರೀಬೇಕು ಅವರು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಸಲ ಅರ್ಧ ಗಂಟೆ ಮುಂಚೆ ಬರಬೇಕು ಅನ್ನೋರು ಈ ಸಲ ನಾವು ಒಂದು ಗಂಟೆ ಮುಂಚೆ ಮಕ್ಕಳು ಸೆಂಟ್ರಿಗೆ ಬರಬೇಕು ಅರ್ಧ ಗಂಟೆ ಇದ್ದಂಗೆ ತಮ್ಮ ಕೊಠಡಿಗಳಲ್ಲಿ ಕೂತು ಒಂದು ಅರ್ಧ ಗಂಟೆ ಅವರು ರಿಲ್ಯಾಕ್ಸ್ ಆದರೆ ನಾವು ಪೇಪರ್ ಕೊಡುವಂಥ ಟೈಮಲ್ಲಿ ಫ್ರೆಶ್ ಆಗಿ ಅವರು ಬರಿಬೋದು ಅನ್ನೋದಕ್ಕೋಸ್ಕರ ಮಕ್ಕಳು ಪರವಾಗೂ ಏನೇನು ಯೋಚನೆ ಮಾಡಬೇಕು ಅದು ಮಾಡಿದ್ದೀವಿ ಯಾವುದೇ ಥರವಾದಂಥ ಕಾಪಿಯು ಮತ್ತೊಂದು ನಡಿಬಾರ್ದಂಥ ವಿಶೇಷ ವ್ಯವಸ್ಥೆಗಳನ್ನ ಮಾಡಿದ್ದೀವಿ ತಹಸೀಲ್ದಾರಿನ ಮೇಲ್ಪಟ್ಟಂಥ ಅಧಿಕಾರಿಗಳನ್ನೆಲ್ಲನೂ ನಾವು ಕೇಂದ್ರಗಳಲ್ಲಿ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನ ಸರಿ ಒಂದು ಅಭ್ಯರ್ಥಿಗಳಿಗಿರೋದು ಆತಂಕ ಪೊಲೀಸ್ ನೇಮಕಾತಿಯಲ್ಲಿ ಈ ರೀತಿಯಾದಂಥ ಅಕ್ರಮಗಳಾಗೋಯ್ತು ಎಕ್ಸಾಮ್ ಬರೆದಿದ್ವಿ ಈ ರೀತಿ ಆಗೋಯ್ತು ಪ್ರಾಧ್ಯಾಪಕರ ನೇಮಕದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗೋಯ್ತು ಸೊ ಎಲ್ಲ ಒಂದು ಕಡೆ ಈ ಒಂದು ಹುದ್ದೆಗೂ ಎಕ್ಸಾಮ್ ಬರೆಯುವಂಥವರು ಅನ್ ಯೋಚನೆ ಮಾಡ್ತಿದ್ದಾರೆ ಇದಾಗ್ಬಿಟ್ರೆ ಈ ಥರ ಅಕ್ರಮ ಆದರೆ ಏನು ಮಾಡೋದು ಅಂತ ಸೊ ಧೈರ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿಬೋದಾ ಶಿಕ್ಷಣ ಇಲಾಖೆ ಆ ಒಂದು ಧೈರ್ಯವನ್ನು ಅಭ್ಯರ್ಥಿಗಳಿಗೆ ಕೊಡುತ್ತಾ ಅಂತ ಖಂಡಿತ ನಾನು ವಿಶ್ವಾಸದಲ್ಲಿ ಹೇಳ್ತೀವಿ ಪರೀಕ್ಷೆಗಳಲ್ಲಿ ಯಾವುದೇ ಥರವಾದಂಥ ಲೋಪದೋಷಗಳು ಇಲ್ದಿರುವಂಥ ಪರೀಕ್ಷೆಯನ್ನು ಶಿಕ್ಷಣ ಇಲಾಖೆ ಮಾಡುತ್ತೆ ಧೈರ್ಯವಾಗಿ ತಾವು ಎಕ್ಸಾಮನ್ನು ಬರೀಬೇಕು ಅನ್ನುವಂಥ ಮನವಿನೂ ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ನಾವು ಇನ್ನೂ ಎಚ್ಚರಿಕೆ ವಹಿಸೋದಕ್ಕೋಸ್ಕರ ಕೊಠಡಿಗಳಲ್ಲಿ ಎರಡೆರಡು ಸಿ ಸಿ ಕ್ಯಾಮ್ರಾಗಳನ್ನು ಸಹಿತ ಹಾಕ್ತಾ ಇದ್ದೀವಿ ನಾವು ಫಸ್ಟ್ ಆಫ್ ಆಲ್ ನಮ್ಮ ಎಕ್ಸಾಮಿನೇಷನ್ನೇ ಫುಲ್ ಪ್ರೂಫ್ ಇದೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಕೇರ್ ಸಾಕಷ್ಟು ತಗೊಳ್ತಾ ಇದ್ದೀವಿ ನಾವು ಮಕ್ಕಳುಗೆ ಎಕ್ಸಾಮಿನೇ ದಿನ ಗೊತ್ತಾಗತ್ತೆ ನಾವು ಹೇಗೆ ಎಕ್ಸ್ಟ್ರಾ ಕೇರ್ ತಗೊಂಡಿದ್ದೀವಿ ಅಂತ ನಾವು ಈವನ್ ಪ್ರತಿ ರೂಮಲ್ಲಿ ಪೇಪರ್ನ ಕೊಡೋದಕ್ಕೆ ಮುಂಚೆ ಮಕ್ಕಳು ಕೇಳಿ ಸೀಲ್ ಸರಿ ಇದೆಯಾ ಅಂತ ಚೆಕ್ ಮಾಡಿಸಿ ಸಿಗ್ನೇಚರೂ ತಗೊಂಡು ನಾವು ಪರೀಕ್ಷೆ ಓಪ ಕ್ವಶನ್ ಪೇಪರ್ನ ಓಪನ್ ಮಾಡ್ತೀವಿ ಮಕ್ಕಳು ಸಿಗ್ನೇಚರ್ ಇಲ್ಲದೆ ಪರೀಕ್ಷೆ ತಗೊತಿರುವಂಥ ಮಕ್ಕಳ ಇಬ್ರು ಸಿಗ್ನೇಚರ್ ಇಲ್ಲದೆ ನಾವು ಪೇಪರ್ ಕವರ್ ಸಹಿತ ಓಪನ್ ಮಾಡ್ತಿಲ್ಲ ಅಷ್ಟರ ಮಟ್ಟಕ್ಕೆ ನಾವು ಪರೀಕ್ಷೆಯನ್ನು ಫುಲ್ ಪ್ರೂಫ್ ಮಾಡುವಂಥ ಪ್ರಯತ್ನ ಸರಿ ಎಕ್ಸಾಮ್ ಆದಮೇಲೆ ಇನ್ನು ಶಾಲೆಗಳ ವಿಚಾರಕ್ಕೆ ಬರೋದಾದರೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ ಮೇ ಹದಿನಾರರಿಂದ ಶಾಲೆಗಳು ಪ್ರಾರಂಭ ಅಂತ ನೀವು ಘೋಷಣೆ ಮಾಡಿದಾದರೆ ಅನೇಕ ಜನ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಸಭಾಪತಿಗಳು ಪತ್ರ ಬರೆದು ಬಿಸಿಲು ಜಾಸ್ತಿ ಇದೆ ಶಾಲೆಗಳನ್ನು ಮುಂದಕ್ಕೆ ಹಾಕಿ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಸೊ ಶಿಕ್ಷಣ ಸಚಿವರಾಗಿ ಶಾಲೆಗಳ ವಿಚಾರದಲ್ಲಿರುವಂಥ ಗೊಂದಲವನ್ನು ಯಾವ ರೀತಿ ನಿವಾರಣೆ ಮಾಡ್ತೀರಾ ಶಾಲೆಗಳು ಮೇ ಹದಿನಾರರಿಂದಲೇ ಪ್ರಾರಂಭ ಆಗುತ್ತಾ ಅಂತ ಒಂದು ಸನ್ಮಾನ್ಯ ನಮ್ಮ ಮೇಲ್ಮನೆಯ ಸದಸ್ಯರುಗಳು ಕೊಟ್ಟಂಥದ್ದನ್ನು ನಾವು ಒಂಥಲ್ಲಿ ಫೋ ವೆದರ್ ಡಿಪಾರ್ಟ್ಮೆಂಟ್ ಜೊತೆ ಚೆಕ್ ಮಾಡಿದ್ದೀವಿ ಅವರ ಪ್ರಕಾರ ಯಾವುದೇ ಥರವಾದಂಥ ಥರದ ವ್ಯತ್ಯಾಸಗಳು ತುಂಬ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಎರಡನೇದು ನಾವು ತುಂಬ ದಿನ ಅರ್ಲಿ ಏನು ಮಾಡ್ತಾ ಇಲ್ಲ ನಾವು ಮಾಡ್ತಿರುವಂಥದ್ದು ಹದಿನಾಲ್ಕು ದಿನ ಮಾತ್ರ ಮುಂಚೆ ಮಾಡ್ತಾಯಿದ್ದೀವಿ ಎಲ್ಲ ಪ್ರತಿ ಸಲ ಜೂನ್ ಫಸ್ಟ್ಗೆ ಓಪನ್ ಆಗೋದು ಈ ಸಲಿ ಮೇ ಹದಿನಾರಕ್ಕೆ ಓಪನ್ ಆಗ್ತಿತ್ತು ನಮ್ಮ ಇರುವಂಥದ್ದು ಮಕ್ಕಳು ನಮ್ಮ ಶಾಲೆಗೆ ಬರುವಂಥ ಮಕ್ಕಳಲ್ಲಿ ಹೆಚ್ಚಿನ ಸಂಖ್ಯೆ ಎಸ್ ಸಿ ಎಸ್ ಟಿ ಹಿಂದುಳಿದ ಅಲ್ಪಸಂಖ್ಯಾತ ಈ ಮಕ್ಕಳುಗಳು ತುಂಬ ಜಾಸ್ತಿ ಬರ್ತಾರೆ ಆ ಮಕ್ಕಳದ ವಿದ್ಯಾಭ್ಯಾಸದ ಕೊಡುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅಂತ ನಾವು ಅನ್ಕೊಂಡಿದ್ದೀವಿ ಆ ಮಕ್ಕಳದ ಗುಣಮಟ್ಟವನ್ನು ನಾವು ಏರಿಸ್ತೇ ಇದ್ದರೆ ನಾಳೆ ಬೆಳಗ್ಗೆ ಅವರ ಜೀವನದಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬ ಕುಂಠಿತವಾಗತ್ತೆ ಅಂತ ಅನ್ನಿಸ್ದಾಗ ದೇಶದಲ್ಲೇ ಮೊದಲನೇ ರಾಜ್ಯವಾಗಿ ಕಲಿಕಾ ಚೇತರಿಕೆ ಅದಕ್ಕೋಸ್ಕರ ಒಂದಷ್ಟು ಎಕ್ಸ್ಟ್ರಾ ಬಜೆಟ್ ಆದರೂ ಪರವಾಗಿಲ್ಲ ಖರ್ಚಾದರೂ ಪರವಾಗಿಲ್ಲ ಮಕ್ಕಳನ್ನು ಶಿಕ್ಷಣದ ಗುಣಮಟ್ಟವನ್ನು ಏರಿಸಲೇಬೇಕು ಆ ಮಟ್ಟ ಆ ದರ್ಜೆಯ ಮಟ್ಟಕ್ಕೆ ಅವರ ಗುಣಮಟ್ಟವನ್ನು ತರಲೇಬೇಕು ಅನ್ನೋದಕ್ಕೋಸ್ಕರ ನಮ್ಮ ಡಿ ಎಸ್ ಸಿ ಆರ್ ಟಿನವರ ಹೇಗೆ ಕೇಂದ್ರ ಸರ್ಕಾರದಿಂದ ನಮಗೆ ಸರ್ಕ್ಯುಲರ್ ಬಂತು ಮತ್ತು ನಮ್ಮ ಸರ್ವೆಗಳು ಪ್ರಕಾರನೂ ಮಕ್ಕಳ ಗುಣಮಟ್ಟ ಕೋವಿಡ್ನಲ್ಲಿ ತುಂಬ ವ್ಯತ್ಯಾಸ ಆಗಿದೆ ಅಂತ ಅಂದ ತಕ್ಷಣ ನಾವು ನಮ್ಮ ಡಿ ಎಸ್ ಆರ್ ಟಿ ಸಿ ನಮ್ಮ ಸೆಕ್ರೆಟ್ರಿಗಳು ಕಮಿಷನರು ನಮ್ಮ ಎಸ್ ಎಸ್ ಪಿ ಡಿ ಅವರು ಡಿ ಡಿ ಎಸ್ ಇ ಆರ್ ಟಿ ಅನೇಕ ಹದಿಮೂರು ಡಿ ಎಸ್ ಇ ಆರ್ ಟಿ ಡಯಾಟ್ಗಳು ನಮ್ಮ ಜೊತೆಗೆ ವರ್ಕ್ ಮಾಡಿದ್ವಿ ದೇಶದಲ್ಲೇ ಒಂದು ಅತ್ಯಂತ ಒಳ್ಳೆಯ ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಇದು ಯಾರು ಹೇಳ್ದಂಗೆ ಹದಿನೈದು ದಿನಕ್ಕೆ ಇದು ಒಂದಷ್ಟು ಸುಳ್ಳು ಆಪಾದನೆಗಳನ್ನ ಮಾಡಿದ್ದಾರೆ ಆದರೆ ನಾವು ಇದನ್ನು ಒಂದು ವರ್ಷಕ್ಕೆ ಯೋಚನೆ ಮಾಡಿರುವಂಥದ್ದು ಮುಂದಿನ ವರ್ಷ ಅಕಾಡೆಮಿಕ್ ಇಯರ್ ಒಳಗಡೆ ನಮ್ಮ ಎಲ್ಲ ಮಕ್ಕಳುಗಳು ಆ ದರ್ಜೆಯ ಮಟ್ಟಕ್ಕೆ ಗುಣಮಟ್ಟಕ್ಕೆ ಅವರ ಎಬ್ ಎಬಿಲಿಟಿಗಳನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಪ್ರಯತ್ನ ಮಾಡಿರುವಂಥದ್ದು ನನಗೆ ಆಶ್ಚರ್ಯ ಆಯಿತು ನೀವು ಬೆಳಗ್ಗೆ ಪೇಪರಲ್ಲಿ ನೋಡಿದಾಗ ಯಾಕೆ ಇಷ್ಟು ಸುಳ್ಳು ಶಿಕ್ಷಣ ಇಲಾಖೆಯ ಬಗ್ಗೆ ಮಾತಾಡ್ತಾರೆ ಅಂತ ಶಿಕ್ಷಣ ತಜ್ಞರು ಅನ್ನುವಂಥವ್ರು ಸಹಿತ ನಿಜವಾಗ್ಲೂ ಓದ್ದೆ ವಿಚಾರವನ್ನು ತಿಳ್ಕೊಳ್ಳದೆ ಕಾಮೆಂಟ್ ಮಾಡ್ತಾರೆ ಅಂದಾಗ ನಿಜವಾಗ್ಲೂ ಇವರೆಲ್ಲ ಶಿಕ್ಷಣ ತಜ್ಞರ ಅನ್ನುವಂಥ ಅಭಿಪ್ರಾಯ ನನಗೆ ರಾಜಕೀಯ ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಟಂಗೆ ಶಿಕ್ಷಣಕ್ಕೆ ತಜ್ಞರು ಅಂತ ಅವರೇ ಕರ್ಕೊಳ್ಳುವಂಥವ್ರು ಈ ಥರದ್ದು ಕೊಟ್ಟಿರುವಂಥದ್ದನ್ನು ನೋಡಿದಾಗ ತುಂಬ ದುಃಖ ಆಯಿತು ಆದರೆ ತುಂಬ ಎಫರ್ಟ್ ಇದೆ ಮತ್ತು ನಮ್ಮ ಎಲ್ಲ ಶಿಕ್ಷಕರು ರಜೆಯನ್ನು ಬಿಟ್ಟು ಬಂದು ಟ್ರೈನಿಂಗನ್ನು ತಗೊಂಡಿದ್ದಾರೆ ಹದಿನೈದನೇ ತಾರೀಕು ಒಳಗಡೆ ನೈಂಟಿ ಪರ್ಸೆಂಟ್ಗಿಂತ ಮೇಲಿನ ಶಿಕ್ಷಕರು ಟ್ರೈನಿಂಗ್ ಮುಗಿಸಿರ್ತಾರೆ ಹದಿನಾರನೇ ತಾರೀಕು ನಾವು ತಗೊಳ್ಳೋವಂಥದ್ರೊಳಗಡೆ ಇಷ್ಟರ ಮಟ್ಟಕ್ಕೆ ನಮ್ಮ ಶಿಕ್ಷಕರು ತುಂಬ ಖುಷಿಯಿಂದ ನಮ್ಮ ಮಕ್ಕಳ ಗುಣಮಟ್ಟವಂಥ ಏರಿಸಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ತಮ್ಮ ಮೂಲಕ ಸಹಿತ ನಾನು ಕೃತಜ್ಞತೆಗಳನ್ನ ಅರ್ಪಿಸುವಂಥ ಪ್ರಯತ್ನವನ್ನು ಮಾಡಿ ಮಾಡ್ತೀವಿ ತಮ್ಮ ರಜ ರಜ ಲೆಕ್ಕಿಸಿಲ್ಲ ನಮ್ಮ ಮಕ್ಕಳ ಶಿಕ್ಷಣ ಮುಖ್ಯ ಅನ್ನುವಂಥದ್ದು ನಮ್ಮ ಶಿಕ್ಷಕರು ತಗೊಂಡಂಥ ನಿರ್ಣಯ ನಮ್ಮ ನಾನಾಗಲೇ ಹೇಳ್ದಂಗೆ ನಮ್ಮ ಒಟ್ಟು ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯಿಂದ ಹಿಡಿದು ಡೇಟ್ ತನಕ ಕಲಿಕಾ ಚೈತರಿಕ ಸಿಲೆಬಸ್ಸನ್ನು ಮತ್ತು ಕಲಿಕಾ ಮೆಟೀರಿಯಲ್ಸ್ಗಳನ್ನ ಮಾಡುವಂಥದ್ರಲ್ಲಿ ತುಂಬ ಎಫರ್ಟ್ ಹಾಕಿದ್ದಾರೆ ಇವ್ರಲ್ಲಿ ಅವ್ರಿಗೂ ಸಹಿತ ನಾನು ಇದ್ರ ಮೂಲಕ ಕೃತಜ್ಞತೆಗಳ್ನ ಅರ್ಪಿಸ್ತೀನಿ ಯಾವುದೇ ಕಾರಣಕ್ಕೂ ಹದಿನಾರನೇ ತಾರೀಕು ನಾವೇನು ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಮುಂದೆ ಹೋಗೋ ಸಾಧ್ಯತೆಗಳಿಲ್ಲ ಹದಿನಾರನೇ ತಾರೀಕು ಇಂಥ ಒಂದು ಒಳ್ಳೆಯ ಸರ್ಕಾರ ಬಡ ಮಕ್ಕಳ ಬಗ್ಗೆ ತಗೊಂಡಂಥ ನಿರ್ಣಯ ಸಿ ಎಮ್ ಅವರ ನೇತೃತ್ವದಲ್ಲಿ ಸಿ ಎಮ್ ಅವರೇ ತುಮಕೂರಿನಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥವ್ರು ಇದ್ದಾರೆ ಸರ್ ಎರಡು ವರ್ಷ ಕರೋನಾ ಎಕ್ಸಾಮ್ಗಳು ಸರಿಯಾಗಿರಲಿಲ್ಲ ಹತ್ತು ಮತ್ತು ಹನ್ನೆರಡನೇ ತಾರೀಕು ಈ ವರ್ಷ ಎಫರ್ಟ್ ಹಾಕಿ ಹತ್ತನೇ ಕ್ಲಾಸ್ ಪರೀಕ್ಷೆ ಯಶಸ್ವಿಯಾಗಿ ಮುಗಿಸಿದ್ರಿ ಪಿ ಯು ಸಿ ಕೂಡ ಎರಡು ಮೂರು ದಿನದಲ್ಲಿ ಮುಗಿದೋಗುತ್ತೆ ಸೊ ಒಂದು ಚಾಲೆಂಜಿಂಗ್ ಜಾಬನ್ನು ಶಿಕ್ಷಣ ಇಲಾಖೆ ಮಾಡಿ ಮುಗಿಸಿದೆ ಸೊ ಯಾವ ರೀತಿ ಇತ್ತು ಮತ್ತು ಫಲಿತಾಂಶಗಳು ಯಾವಾಗ ಸಿಗ್ಬೋದು ವಿದ್ಯಾರ್ಥಿಗಳಿಗೆ ಅಂತ ಖಂಡಿತ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ನಾವು ಎಸ್ ಎಲ್ ಸಿ ಎಕ್ಸಾಮನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ ಪ್ರತಿ ವರ್ಷಕ್ಕಿಂತ ಹೆಚ್ಚು ಮಕ್ಕಳುಗಳು ಈ ಚಲಿ ಎಸ್ ಎಲ್ ಸಿ ಎಕ್ಸಾಮನ್ನು ತಗೊಂಡ್ರು ಅಟೆಂಡೆನ್ಸಲ್ಲೂ ಸಹಿತ ಪ್ರತಿ ವರ್ಷದ ಅಟೆಂಡೆನ್ಸ್ ಪರ್ಸೆಂಟೇಜ್ ಏನಿತ್ತು ಅದಕ್ಕಿಂತ ಒಂಚೂರು ಜಾಸ್ತಿನೇ ಈ ಸಲ ಪರ್ಸಂಟೇಜ್ ಇತ್ತು ರೆಫ್ ಫ್ರೆಶ್ ಮಕ್ಕಳುಗಳಲ್ಲಿ ಅಟೆಂಡೆನ್ಸ್ ತುಂಬ ಚೆನ್ನಾಗಿತ್ತು ರಿಪೀಟರ್ಸಲ್ಲಿ ಮತ್ತು ಔಟ್ಸೈಡರ್ಸಲ್ಲಿ ಒಂದಷ್ಟು ಪರ್ಸೆಂಟೇಜು ಆಬ್ಸೆಂಟಿಸ್ ಪರ್ಸೆಂಟೇಜ್ ಜಾಸ್ತಿ ಇತ್ತು ಪಿ ಯು ಸಿಯಲ್ಲೂ ಸಹಿತ ಯಾವುದು ರೆಕಾರ್ಡ್ ಪರ್ಸಂಟೇಜಲ್ಲಿ ಮಕ್ಕಳುಗಳು ಬರ್ತಾರೆ ಇವತ್ತವರೆಗೂ ಸೈನ್ಸಿನ ಅನೇಕ ಸಬ್ಜೆಕ್ಟ್ಗಳು ಏನು ಎಕ್ಸಾಮ್ ಮುಗಿದಿದೆ ಪಿ ಯು ಡಿಪಾರ್ಟ್ಮೆಂಟಿನ ನಮ್ಮೆಲ್ಲ ಕೊಟ್ಟು ಡೈರೆಕ್ಟಿಂದ ಹಿಡಿದು ಎಲ್ಲರೂ ಸೇರಿ ಒಂದು ಒಳ್ಳೆಯ ಎಕ್ಸಾಮನ್ನು ಮಾಡಿದ್ದಾರೆ ಸದ್ಯದ ಹದಿನೆಂಟನೇ ತಾರೀಕು ಎಕ್ಸಾಮು ಸಹಿತ ಮುಗಿಯುವಂಥದ್ದಿದೆ ಎರಡೂ ಕಡೆ ಸಹಿತ ಮಕ್ಕಳು ಸಹಿತ ತುಂಬ ಸಂತೋಷವಾಗಿ ತಾಂಡಿದ್ದಾರೆ ನಮಗೂ ಗೊತ್ತಿತ್ತು ಮಕ್ಕಳ ವರ್ಷ ಕೊರೋನಾ ಕಾರಣಕ್ಕೋಸ್ಕರ ಅವರ ಅಭ್ಯಾಸಗಳಲ್ಲಿ ಹಿನ್ನಡೆ ಆಗಿದೆ ಅವರು ಎಕ್ಸಾಮೇ ಬರೆದಿತ್ತಿಲ್ಲ ಈ ಥರದನ್ನು ಎಲ್ಲವೂ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ನಾವು ಎಕ್ಸಾಮ್ಸನ್ನು ಪೇಪರ್ಸನ್ನ ಸೆಟ್ ಮಾಡುವಂಥ ಟೈಮಲ್ಲಿ ಯೋಚನೆ ಮಾಡಿದ್ವಿ ಆದ್ದರಿಂದ ಮಕ್ಕಳ ಸರಾಸರಿ ಎಲ್ಲ ಸಬ್ಜೆಕ್ಟಲ್ಲೂ ಅಟೆಂಡೆನ್ಸ್ ಒಂದೇ ಥರ ಇದ್ದಿದ್ದು ಕಾರಣ ನೋಡಿದ್ರೆ ಮೊದಲನೇ ದಿನ ತಗೊಂಡಂಥ ಮಕ್ಕಳು ಕಡೆ ದಿನ ತನಕ ಎಕ್ಸಾಮ್ ತಗೊಂಡಿದ್ದಾರೆ ಅನ್ನೋಂಥದ್ದು ನಮ್ಗೆ ಉಚ್ಚರಿಸುತ್ತೆ ಮಕ್ಕಳಿಗೆ ಮೊದಲನೇ ಬಾರಿ ಅವ್ರಿಗೆ ಬರೆದಂಥ ಪಬ್ಲಿಕ್ ಎಕ್ಸಾಮ್ ಬರೆದಂಥ ಮಕ್ಕಳು ಸಹಿತ ಅವ್ರಿಗೆ ಮಾಡಲ್ ಪೇಪರ್ಸ್ ಕೊಟ್ಟಿದ್ವಿ ಎರಡು ಬಾರಿ ಪ್ರಿಪ್ರೇಟ್ರಿ ಮಾಡಿದ್ವಿ ಮಿಡ್ ಟರ್ಮ್ ಎಕ್ಸಾಮ್ ಮಾಡಿದ್ವಿ ಇವೆಲ್ಲವೂ ಸಹಿತ ಅವ್ರ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ ಅನುಕೂಲ ಆಯಿತು ಸರ್ ಇನ್ನು ಬಿ ಜೆ ಪಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗುವಂಥದ್ದು ಪಠ್ಯ ಪುಸ್ತಕದ ಪರಿಷ್ಕರಣೆ ಬಿ ಸಿ ನಾಗೇಶ್ ಅವರು ಕೂಡ ಅದೇ ಪ್ರಯತ್ನವನ್ನು ಮಾಡಿದ್ದಾರೆ ಕೇಸರಿಕರಣವನ್ನು ಪಠ್ಯದಲ್ಲಿ ಸೇರಿಸುವಂಥ ಪ್ರಯತ್ನವನ್ನು ಬಿ ಜೆ ಪಿ ಸರ್ಕಾರ ಮಾಡಿದೆ ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡಿದೆ ಅನ್ನುವಂಥ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ ಹಾಗಾದರೆ ಬಿ ಜೆ ಪಿ ಪಠ್ಯ ಪುಸ್ತಕದಲ್ಲಿ ಕೇಸರಿಕರಣವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಿದೆಯಾ ಆ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾದ್ರೆ ಅವರು ಏನಾರು ಹಸರೀಕರಣ ಮಾಡಿದ್ರ ಅವರು ಪರಿಷ್ಕರಣೆ ಮಾಡಿದರು ಹಾಗಾದ್ರೆ ಅವ್ರು ಏನಾರು ವೋಟ್ ಬ್ಯಾಂಕಿಗೋಸ್ಕರ ಪಠ್ಯಪುಸ್ತಕಗಳನ್ನು ಸಹಿತ ಉಪಯೋಗ್ಸಿದ್ರ ಶಿಕ್ಷಣ ಇಲಾಖೆ ಉಪಯೋಗ್ಸಿದ್ರ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗಲೂ ಸಹಿತ ಪಠ್ಯಪುಸ್ತಕದ ಪರಿಷ್ಕರಣೆ ಆಗಿದೆ ಅವತ್ತು ಹಿರಿಯರಾದಂಥ ಬರ್ಗೂರು ರಾಮಚಂದ್ರಪ್ಪನವ್ರು ಮಾಡಿದಂಥ ಅನೇಕ ಬದಲಾವಣೆಗಳನ್ನ ನಾವು ಇವತ್ತು ಇಟ್ಕೊಂಡಿದ್ದೀವಿ ಅವ್ರು ಮಾಡಿದಂಥ ಎಲ್ಲದನ್ನು ತೆಗೆದಿಲ್ಲ ಆದರೆ ನಾವು ಎಲ್ಲೂ ಪರಿಷ್ಕರಣೆ ತಪ್ಪು ಅಂತ ಮಾತು ನಾವು ಆಡಲಿಲ್ಲ ಯಾಕೆಂದರೆ ಇದು ಹರಿಯುವಂಥ ನೀರು ಇದು ನಿಂತು ನೀರಲ್ಲ ಇದು ಕಾಲಕಾಲಕ್ಕೆ ತಕ್ಕಂತೆ ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆಗಳಾಗಬೇಕಾಗತ್ತೆ ನಮ್ಮ ಪಾವ ಪಾಠ ಮಾಡಿದಂಥ ಶಿಕ್ಷಕರು ಆ ಪಠ್ಯಪುಸ್ತಕದಲ್ಲಿರುವಂಥ ತಪ್ಪುಗಳನ್ನ ಎತ್ತಿಡಿದಾಗ ಅದನ್ನು ತಿದ್ದುವಂಥ ಕರ್ತವ್ಯ ಶಿಕ್ಷಣ ಆಗಿರುತ್ತೆ ಆ ಕಾರಣದಿಂದ ಪಠ್ಯಪುಸ್ತಕದಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಅವರು ಕನ್ನಡಕಂಡು ಬಿ ಜೆ ಪಿಯ ಸರ್ಕಾರನ ಯಾವಾಗಲೂ ನೋಡ್ತಾರೆ ಅವ್ರಿಗೆ ಓಪನ್ ಮೈಂಡಲ್ಲಿ ನೋಡುವಂಥ ಪ್ರಯತ್ನವೂ ಇಲ್ಲ ಅವರಿಗೆಲ್ಲ ಶಿಕ್ಷಣ ಇಲಾಖೆಯ ಬಗ್ಗೆ ತುಂಬ ಪ್ರಾಮುಖ್ಯತೆಯೂ ಇಲ್ಲ ಹಾಗಾದರೆ ಕೇಸರೀಕರಣ ಮಾಡ್ತಿಲ್ಲ ಪಠ್ಯದಲ್ಲಿ ಕೇಸರೀಕರಣ ಖಂಡಿತ ಆಗ್ತಿಲ್ಲ ಆದರೆ ಒಳ್ಳೆಯದೇ ಕೇಸರಿಕರಣ ಅವ್ರ ತಲೆ ಒಳಗಿದ್ರೆ ಒಳ್ಳೇದನ್ನು ಮಾಡ್ತಿದ್ದೀವಿ ಅದೇ ಕೇಸರೀಕರಣ ಅಂತ ಅವ್ರ ತಲೆ ಇದ್ದರೆ ಅದು ಕೇಸರಿಕರಣ ಅಂತ ಅವ್ರ ಅನ್ಕೊತಾರೆ ಸರ್ ಇನ್ನೊಂದು ಆರೋಪ ಅಂದರೆ ಏನು ಪ ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಇದ್ದಾರೆ ಯಾರವರು ಅವರು ಮೂಲವನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅವರು ಬಿ ಜೆ ಪಿಯ ವ್ಯಕ್ತಿ ಅವ್ರಿಗೇನೂ ಗೊತ್ತಿಲ್ಲ ಅವರು ಬಂದು ಪಠ್ಯಪುಸ್ತಕವನ್ನು ಪರಿಷ್ಕರಣೆ ಅಂದರೆ ಇದು ಬಿ ಜೆ ಪಿಯ ಹಿಡನ್ ಅಜೆಂಡಾ ಅದನ್ನು ತುಂಬುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸರ್ಕಾರ ಅದಕ್ಕೆ ಕೈಗೊಂಬೆ ರೀತಿ ಕೆಲಸ ಮಾಡ್ತಿದೆ ಅನ್ನುವಂಥ ಆರೋಪಗಳು ಕೇಳಿಬರ್ತಿದೆ ಅಂದರೆ ಅವರ ಇಗ್ನೋರೆನ್ಸ್ ಇದರಲ್ಲಿ ತೋರಿಸುತ್ತೆ ನಂಗೆ ಗೊತ್ತಿರೋರು ಮಾತ್ರ ಬುದ್ಧಿವಂತರು ನಂಗೆ ಗೊತ್ತಿರೋರು ಮಾತ್ರ ಶಿಕ್ಷಣ ತಜ್ಞರು ಅಂತ ಅನ್ನೋದಾದರೆ ಅವರು ಇಗ್ನೊರೆನ್ಸ್ ತೋರಿಸುತ್ತೆ ಅಷ್ಟೆ ಮತ್ತು ಒಂದು ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತೀವಿ ಆ ಸಮಿತಿಯಲ್ಲಿ ಶಿಕ್ಷಣ ಇಲಾಖೆದವರು ಸಹಿತ ತುಂಬ ಜನ ಇರ್ತಾರೆ ಶಿಕ್ಷಣ ತಜ್ಞರನ್ನ ತಗೊಂಡಿರ್ತೀವಿ ಶಿಕ್ಷಣ ತಜ್ಞರಿಗೂ ಇವರು ಜಾತಿಯನ್ನು ಹುಡ್ಕುವಂಥದ್ದು ಪಕ್ಷನ ಹುಡ್ಕೋವಂಥದ್ದು ಬಣ್ಣವನ್ನು ಹುಡ್ಕೋವಂಥದ್ದು ಭಾಷೆಯನ್ನು ಹುಡುಕ್ತಾರೆ ಅಂದರೆ ಇವರ ಮೈಂಡ್ ಅಷ್ಟು ಸಂಕುಚಿತ ಆಗಿದೆ ಅಂತ ನನಗನ್ಸುತ್ತೆ ಗೊ ನನಗೆ ಗೊತ್ತಿಲ್ಲ ಅದರಿಂದ ಅವನು ಕೆಪಾಸಿಟಿ ಇಲ್ಲ ಅಂತ ಮಾತಾಡ್ತಾರೆ ಅಂದರೆ ಇವರು ದೊಡ್ತಾನೆ ಏನು ಅಂತ ಆಗ ರೋಹಿತ್ ಚಕ್ರತೀರ್ಥ ಬಿ ಜೆ ಪಿ ವ್ಯಕ್ತಿ ಅಲ್ಲ ಖಂಡಿತ ಬಿ ಜೆ ಪಿ ವ್ಯಕ್ತಿ ಅಲ್ಲ ಬಿ ಜೆ ಪಿಗೂ ರೋಹಿತ್ ಚಕ್ರತೀರ್ಥರಿಗೂ ಯಾವುದೇ ತರವಾದಂಥ ಸಂಬಂಧ ಇಲ್ಲ ಅವರು ಒಳ್ಳೆಯ ಶಿಕ್ಷಣ ತಜ್ಞ ಅನೇಕ ವರ್ಷಗಳಿಂದ ಶಿಕ್ಷಣದ ಬಗ್ಗೆ ಸ್ಟಡಿ ಮಾಡ್ತಿರುವಂಥವ್ರು ಒಬ್ಬ ಒಳ್ಳೆಯ ಪತ್ರಕರ್ತ ಈ ಥರದ ಅನೇಕ ಗುಣಗಳನ್ನಿಟ್ಕೊಂಡು ಈ ರಾಜ್ಯದ ಮಕ್ಕಳ ಶಿಕ್ಷಣದ ಬಗ್ಗೆ ಒಳ್ಳೆಯದಾಗಬೇಕು ಮಕ್ಕಳಿಗೆ ಸತ್ಯವನ್ನು ಹೇಳಬೇಕು ಇವತ್ತು ಹಳೆ ಕಾಲ ಅಲ್ಲ ಪಠ್ಯಪುಸ್ತಕ ಒಂದೇ ಮಕ್ಕಳು ಕೈ ಸಿಗಲ್ಲ ಇವತ್ತು ಪಠ್ಯಪುಸ್ತಕದಲ್ಲಿ ಹೇಳಿದ್ದೆಲ್ಲ ನಿಜ ಅಂತ ನಂಬುವಂಥ ಕಾಲ ಒಂದಿತ್ತು ಆದರೆ ಇವತ್ತು ಮಕ್ಕಳುಗಳು ಸತ್ಯದ ಸಂಶ ಪರಿಶೋಧನೆ ಮಾಡುವಂಥ ಪ್ರಯತ್ನಗಳಿಗೆ ಅವ್ರಿಗೆ ಅವಕಾಶ ಇದೆ ಪ್ರತಿ ಮಗು ಪಠ್ಯ ಪುಸ್ತಕದಲ್ಲಿ ಹೇಳಿದ್ದು ಸರಿನೋ ತಪ್ಪೋ ಅನ್ನುವಂಥದ್ದು ಚೆಕ್ ಮಾಡ್ಕೊಳ್ಳವ ಇವತ್ತು ಗೂಗಲ್ಗೆ ಹೋಗುತ್ತಾರೆ ಬೇರೆ ಬೇರೆ ಕಡೆ ಹೋಗ್ತಾರೆ ಅದನ್ನು ಹೋಗಿ ನೋಡ್ಕೊಳ್ಳುವಂಥ ಟೈಮಲ್ಲಿ ಅದರಿಂದ ಇವತ್ತಿನ ದಿನ ಪಠ್ಯಪುಸ್ತಕ ರಚನೆ ಮಾಡುವಂಥ ಯಾವುದೇ ಸರ್ಕಾರಕ್ಕೆ ಹಿಂದಿದ್ದಂಥ ದಿನಕ್ಕಿಂತ ಹೆಚ್ಚು ಜವಾಬ್ದಾರಿಗಳಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು ಮಕ್ಕಳಿಗೆ ನಾವು ಕೊಡುವಂಥ ಟೈಮಲ್ಲಿ ಸತ್ಯವನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು ವೈಜ್ಞಾನಿಕವಾಗಿ ಅವರ ಮಾನಸಿಕತೆ ಬರಬೇಕು ಅಂದರೆ ವೈಜ್ಞಾನಿಕವಾದಂಥದನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು ಇದರ ಜೊತೆಗೆ ನೈತಿಕತೆಯನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಕು ಸಮಾಜವನ್ನು ಒಡೆಯುವಂಥ ಕೆಲಸ ಸಮಾಜ ಪಠ್ಯಪುಸ್ತಕವನ್ನು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂಥದ್ರಿಂದ ದೂರ ಬರಬೇಕು ಅನ್ನೋದೇ ನಮ್ಮ ಯೋಚನೆ ಇತ್ತು ಅದನ್ನೇ ನಾವು ಮಾಡಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಎಲ್ಲ ಇದನ್ನು ಬದಲಾವಣೆ ಮಾಡಿದರು ಅಂತ ಹಾಗಾದರೆ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಪರಿಷ್ಕರಣೆಯಲ್ಲಿ ಆಗಿತ್ತು ಅನ್ನುವಂತಹ ಆರೋಪನ ನಿಮ್ಮದಾಗಾದರೆ ನಾನು ಅವ್ರ ಥರ ಆರೋಪ ಮಾಡುವಂಥ ಪ್ರಯತ್ನ ಮಾಡಲ್ಲ ಯಾಕೆಂದ್ರೆ ಒಬ್ಬ ಚೀಫ್ ಮಿನಿಸ್ಟ್ರಿಗೆ ಪರಿಷ್ಕರಣೆ ಏನೇನಾಗುತ್ತೆ ಹೇಗಾಗತ್ತೆ ಗೊತ್ತಾಗೋ ಸಾಧ್ಯವಿಲ್ಲ ಸಿದ್ದರಾಮಯ್ಯವರು ಸಹಿತ ಒಬ್ಬ ಮುತ್ಸಜ್ಜೆ ರಾಜಕಾರಣಿ ಆದರೆ ಒಂದಷ್ಟು ಬದಲಾವಣೆಗಳು ಮಾಡೋದನ್ನು ನೋಡಿದರೆ ಮಾಡಿರುವಂಥದ್ದನ್ನು ನೋಡಿದ್ರೆ ಅನುಮಾನ ಶುರುವಾಗುತ್ತೆ ಸಿದ್ದರಾಮಯ್ಯವ್ರ ಸರ್ಕಾರದ ಬಗ್ಗೆ ಯಾವ್ಯಾವ ವಿಚಾರಗಳು ಈ ದೇಶದಲ್ಲಿ ನಂಬಿದ್ರು ಈ ದೇಶದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂಥ ದೃಷ್ಟಿಕೋನ ಇತ್ತು ಅದನ್ನು ಬದಲಾಯಿಸುವಂಥ ಪ್ರಯತ್ನ ಪಠ್ಯಪುಸ್ತಕದಲ್ಲಿ ಆಗಿತ್ತು ಅಂತ ನಮಗನ್ನಿಸ್ತಿತ್ತು ಇತಿಹಾ ವಿಶೇಷವಾಗಿ ಇತಿಹಾಸದ ಬಗ್ಗೆ ಭಾರತದ ನಿಧಿ ನಿಜ ನಿಜವಾದ ಇತಿಹಾಸ ಹಾಕುವಂಥ ಪ್ರಯತ್ನವೇ ಮಾಡಿದ್ದಿಲ್ಲ ಎರಡನೇದು ಕೆಂಪೇಗೌಡರ ಬಗ್ಗೆ ಇರ್ಬೋದು ಬಸವಣ್ಣವ್ರ ಬಗ್ಗೆ ಇರ್ಬೋದು ಅಕ್ಮಾದೇವಿ ಬಗ್ಗೆ ಇರ್ಬೋದು ಅಂಬೇಡ್ಕರ್ ಬಗ್ಗೆ ಇರ್ಬೋದು ಇದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ತೆಗೆದುಹಾಕಿದ್ರು ಅಂತ ನಾನು ಆರೋಪ ಮಾಡ್ತಿಲ್ಲ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಈ ದೇಶದಲ್ಲಿ ಋಷಿ ಮುನಿಗಳ ಬಗ್ಗೆ ತುಂಬ ವಿಶೇಷವಾದಂಥ ಗೌರವಗಳಿತ್ತು ಆ ಗೌರವಗಳನ್ನ ಕಡಿಮೆ ಮಾಡೋಂಥದ್ದನ್ನ ನೋಡದೆ ಮಾಡಿದ್ರು ನೋಡಿ ಮಾಡಿದ್ರೂ ಗೊತ್ತಿಲ್ಲ ಎಕ್ಸಾಂಪಲ್ ಋಷಿ ವಾಲ್ಮೀಕಿ ಇಂಥವ್ರ ಬಗ್ಗೆ ಏಕಕ್ಷಣದ ಶಬ್ದಗಳನ್ನ ಉಪಯೋಗಿಸಿದ್ರು ಯಾಕೆ ಉಪಯೋಗ್ಸಿದ್ರು ಗೊತ್ತಿಲ್ಲ ಈ ಥರ ಅನೇಕ ತಪ್ಪುಗಳು ಅದರಲ್ಲಿ ಆಗಿತ್ತು ಆದರೆ ಒಂದಷ್ಟು ಸರಿಯೂ ಇತ್ತು ಆ ಸರಿಯನ್ನು ಹಂಗೆ ಇಟ್ಕೊಂಡಿದ್ದೀವಿ ಬರಗು ರಾಮಚಂದ್ರಪ್ಪನವ್ರು ಮಾಡಿರುವಂಥ ಒಂದಷ್ಟು ಪರಿಷ್ಕರಣೆ ಮಾಡಿದಂಥ ಇದನ್ನು ನಾವೇನು ಎಲ್ಲವನ್ನೂ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿಲ್ಲ ಸರ್ ಇನ್ನೊಂದು ಈ ಪರಿಷ್ಕರಣೆ ವಿಚಾರ ಬಂದಾಗ ಅದು ಬಿ ಜೆ ಪಿ ಸರ್ಕಾರ ಬಂದಾಗ ದೊಡ್ಡ ಮಟ್ಟದ ಚರ್ಚೆ ಆಗುವಂಥದ್ದು ಟಿಪ್ಪು ವಿಚಾರ ಟಿಪ್ಪು ಪಠ್ಯವನ್ನು ಅಥವಾ ಟಿಪ್ಪುವಿನ ವಿಚಾರವನ್ನು ಬಿ ಜೆ ಪಿ ಸರ್ಕಾರ ಕೈ ಬಿಡ್ತಿದೆ ಟಿಪ್ಪುವನ್ನು ವಿಲನ್ ರೀತಿ ತೋರಿಸ್ತಾ ಇದೆ ಇದು ಬಿ ಜೆ ಪಿ ಸರ್ಕಾರ ಮಾಡ್ತಿರುವಂಥದ್ದು ಅನ್ನುವಂಥ ಆರೋಪವನ್ನು ಸ್ವತಃ ಬರಗು ರಾಮಚಂದ್ರಪ್ಪರು ಮಾಡ್ತಾರೆ ಉದ್ದೇಶಪೂರ್ವಕವಾಗಿ ಅದನ್ನು ಬದಲಾವಣೆ ಮಾಡ್ತಿದ್ದಾರೆ ಟಿಪ್ಪುವಿನ ವೈಭವೀಕರಣವನ್ನು ಕಡಿತ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ ಟಿಪ್ಪು ಸುಲ್ತಾನ್ ಪಠ್ಯವನ್ನು ಸರ್ಕಾರ ಕೈ ಬಿಡ್ತಿದ್ದೀನಿ ಹಾಗಾದರೆ ಅಂತ ನಾನೇ ಮತ್ತೆ ಸಾಕಷ್ಟು ಸಲ ಇದನ್ನು ಹೇಳಿದ್ದೀನಿ ಟಿಪ್ಪು ಸುಲ್ತಾನನ್ನು ಯಾಕೆ ತಂದರು ಅವರು ತಂದಿರೋ ಅಂಥದಕ್ಕೆ ಅವರೇನಾದರೂ ಪ್ರೂಫ್ ಕೊಡೋಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಮೊದಲನೇ ನನ್ನ ಪ್ರಶ್ನೆ ಎರಡನೇದು ಟಿಪ್ಪುವಿನ ಬಗ್ಗೆ ನಡೀತಿರುವಂಥ ವಾದವಿವಾದ ಸ್ಪಷ್ಟವಾಗಿದೆ ಯಾರ್ಯಾರು ಹೇಳ್ತಿದ್ದಾರೆ ಅವರೆಲ್ಲರೂ ವಿತ್ ರೆಫ್ರೆನ್ಸು ಅದು ಏನೋ ಆರ್ ಎಸ್ ಎಸ್ನವ್ರು ಮಾಡಿರೋದು ಬಿ ಜೆ ಪಿನವ್ರು ಮಾಡಿರೋದು ಅಥವಾ ಇತ್ತೀಚಿನ ದಿನದಲ್ಲಿ ಬಂದಿರುವಂಥ ಇತಿಹಾಸಕ ಪುಸ್ತಕಗಳನ್ನ ರೆಫರ್ ಮಾಡ್ತಿಲ್ಲ ಬ್ರಿಟಿಷ್ ಲೈಬ್ರರಿಲಿರುವಂಥ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಮಧ್ಯೆ ನಡೆದಂಥ ವ್ಯವಹಾರದ ಪತ್ರಗಳ ಆಧರಿಸಿ ಬ್ರಿಟಿಷಿನ ಇತಿಹಾಸ ತಜ್ಞರು ಏನೇನು ಹೇಳಿದ್ದಾರೆ ಟಿಪ್ಪುವಿನ ಬಗ್ಗೆ ವಿತ್ ಪ್ರೂಫ್ ಬ್ರಿಟಿಷ್ ಲೈಬ್ರರಿಲಿ ಏನಿದೆ ಅದರ ಆಧಾರವಾಗಿ ಅನೇಕ ಶಿಕ್ಷಣ ತಜ್ಞರು ಹೇಳ್ತಿದ್ದಾರೆ ಟಿಪ್ಪುವನ್ನು ವೈಭವೀಕರಿಸ್ತಾರೆ ಒಂದು ಟಿಪ್ಪುವಿನ ಬಗ್ಗೆ ಅವ್ರು ಹೇಳಬೇಕು ಅನ್ನೋದಾದರೆ ಪೂರ್ಣ ನಿಜವನ್ನು ಹೇಳಬೇಕು ಟಿಪ್ಪುವಿನ ಬಗ್ಗೆ ಬ್ರಿಟಿಷರ ವಿರುದ್ಧ ಹೋರಾಡೋದ್ರು ಅಂತ ಬರೆದಿ ಬರ್ಗು ರಾಮಚಂದ್ರಪ್ಪನವರು ಬರೆದಿರೋದು ನಾವೇನು ತೆಗೆದಾಕಿಲ್ಲ ಅವನು ಶೂರ ಹುಲಿಯಷ್ಟು ಶಕ್ತಿ ಇತ್ತು ಅದನ್ನೂ ನಾವೇನು ತೆಗೆದಾಕಿಲ್ಲ ಆದರೆ ವೈಭವೀಕರಿಸಿರುವಂಥ ಅನೇಕಕ್ಕೆ ಪ್ರೂಫೇ ಇಲ್ಲ ಏನು ಏನು ವೈಭವೀಕರಣ ಏನಾಗಿತ್ತು ಅಂತ ಸರ್ ಅವನು ರಾಜ್ಯಕ್ಕೋಸ್ಕರ ಭಾರಿ ಹೋರಾಟ ಮಾಡ್ದ ಅವನು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದ ಈ ಹತ್ರ ಏನೂ ಇಲ್ಲ ಏಕೆಂದರೆ ಕನ್ನಡದ ವಿರೋಧಿ ಯಾರು ಆ ಕಾಲದಲ್ಲಿ ಇದ್ದರು ಅಂದರೆ ಅದು ಟಿಪ್ಪು ಸುಲ್ತಾನ್ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಮೈಸೂರು ಸಂಸ್ಥಾನಕ್ಕೆ ಟಿಪ್ಪು ಸುಲ್ತಾನ್ ವಂಶಸ್ಥರಿಂದ ಏನು ಆಯಿತು ಅನ್ನೋದು ನಮ್ಗೆ ಗೊತ್ತಿದೆ ಕೊಡಗಿನ ಜನ ಇವತ್ತು ಇರುವಂಥವ್ರು ಹೇಳ್ತಾರೆ ಆ ಟೈಮಲ್ಲಿ ಅವರ ಕುಟುಂಬಗಳು ಹೇಗೆ ಮುಸುಲ್ಮಾನ್ ಆಗಲಿಲ್ಲ ಅನ್ನೋದಕ್ಕೆ ಸರ್ವನಾಶ ಆಯಿತು ಅನ್ನೋದಕ್ಕೆ ಇವತ್ತು ನಮ್ಮ ಹತ್ರಲ್ಲಿದೆ ಪ್ರೂಫು ಪರ್ಷಿಯನ್ ಲಾಗ್ವೇಜ್ನ ಭಾರತಕ್ಕೆ ತಂದಂಥ ಮಹಾಪುರುಷ ಅವನು ಅನ್ನುವಂಥದ್ದು ನಮ್ಮ ಹತ್ರ ಆನ್ ರೆಕಾರ್ಡ್ಸ್ ಇದೆ ಬ್ರಿಟಿಷ್ನವ್ರ ಜೊತೆ ಸಹಿತ ಒಂದಷ್ಟು ಸಹಕಾರ ಕೊಡುವಂಥ ಪ್ರಯತ್ನ ಮಾಡಿದೆ ಅನ್ನೋದಕ್ಕೂ ಸಹಿತ ಹಿಸ್ಟಾರಿಕಲ್ ಪ್ರೂಫ್ ಇದೆ ಇಷ್ಟೆಲ್ಲ ಇದ್ದಂಥ ಟೈಮಲ್ಲೂ ಅದನ್ನೇ ಹಾಕಿ ಅನ್ನುವಂಥಂದರೆ ಅವರು ಮಾಡಿದಂಥ ವೈಭವೀಕರಿಸಿದ್ದ ಹಾಕಿ ಎನ್ನುವಂಥದ್ದನ್ನು ಎಷ್ಟು ಮತ್ತೆ ಬರ್ಬೂ ರಾಮಚಂದ್ರಪ್ಪನವ್ರಂಥ ಹಿರಿಯ ಬುದ್ಧಿವಂತ ಸಮಾಜದ ಬಗ್ಗೆ ಕಳ್ಕಳಿ ಇರುವಂಥವ್ರು ಯಾಕೆ ಹಂಗೆ ಹೇಳ್ತಿಯಾರೆ ಅಥವಾ ಅದರ ಪ್ರೆಷರ್ ಅವ್ರ ಮೇಲೆ ಬಿಲ್ಡಪ್ ಆಗಿತ್ತೋ ಏನೋ ಅಥವಾ ಅವರನ್ನು ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ಏನೋ ಅಂತ ಏನಾರೋ ಅವ್ರ ಮುಲಾಜಿದ್ಯೋ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಬರಗು ರಾಮಚಂದ್ರಪ್ಪ ಅಂತ ಹಿರಿಯರ ಜೊತೆ ಇವತ್ತು ನಾನು ಕೂತ್ಕೊಂಡು ಮಾತಾಡೋಕ್ಕೆ ಇದ್ದೀನಿ ಈ ಥರದ್ದು ಟಿಪ್ಪು ಸುಲ್ತಾನ ಇದರಲ್ಲಿ ಯಾವುದು ವೈಭವೀಕರಿಸಿದ್ರೂ ಅದರಲ್ಲಿ ಸತ್ಯ ಇದೆ ಅನ್ನೋದಾದ್ರೆ ಮುಂದಿನ ವರ್ಷ ಹೆಂಗೆ ಮಾಡೋಣ ಅದರಲ್ಲಿ ಮೈಸೂರು ಮೈಸೂರು ಹುಲಿ ಟಿಪ್ಪು ಇರ್ತಾನ ಸರ್ ಇಲ್ಲ ಅದನ್ನು ಕೈ ಬಿಡ್ತಿದ್ದೀರಾ ಸರ್ ನಾವೆಲ್ಲ ಓದ್ಕೊಂಡು ಬಂದಿರೋದು ಮೈಸೂರು ಹುಲಿ ಟಿಪ್ಪು ಮೈಸೂರು ಹುಲಿ ಅಂತ ಸೊ ಅದು ಮುಂದಿನ ಮಕ್ಕಳು ಓದ್ತಾರೆ ಅದು ವೈಭವೀಕರಣ ಅಂತ ಅದು ಒಂದು ತನ್ನ ಟಿಪ್ಪುವಿನ ಶಕ್ತಿ ಎಷ್ಟು ಅಂತ ತೋರಿಸೋದಕ್ಕೆ ಹುಲಿಯ ಜೊತೆಗೆ ಹೋಲಿಕೆ ಮಾಡಿರುವಂಥದ್ದು ಅದೇನು ಹಿಸ್ಟಾರಿಕಲ್ ಇದಲ್ಲ ಅದಕ್ಕೋಸ್ಕರ ಟಿಪ್ಪು ಶಕ್ತಿ ಇತ್ತಿಲ್ಲ ಅಂತ ನಾನೇನು ಹೇಳ್ತಿಲ್ಲ ಯಾಕೆಂದರೆ ಕೇರಳಗೆ ಕೊಡಗುಲಿ ಕೇರಳದ ಸುತ್ತಮುತ್ತಲಲ್ಲಿ ಹೋಗಿ ಅಷ್ಟು ದೊಡ್ಡ ಜನರ ಮೇಲೆ ಆಕ್ರಮಣಗಳು ನಡೆದಿತ್ತು ಕನ್ವರ್ಷನ್ ಮಾಡೋದಕ್ಕೋಸ್ಕರ ಫೋರ್ಸ್ ಮಾಡಿದರು ಅನ್ನುವಂಥದ್ದು ಅನೇಕ ಇತಿಹಾಸ ಪುಸ್ತಕಗಳಲ್ಲಿ ಈಗಾಗಲೇ ಬಂದಿದೆ ಅದನ್ನು ಮಾಡುವಂಥ ಟೈಮಲ್ಲಿ ಶಕ್ತಿ ಇದ್ದಂಥವ್ರು ಮಾಡ್ತಾರೆ ಇಂಥದ್ದು ಶಕ್ತಿ ಭಾರತೀಯ ಮಹಾರಾಜರು ಬಿಟ್ಟರೆ ಬೇರೆ ಎಲ್ಲ ಮಹಾರಾಜರು ಶಕ್ತಿ ಇದ್ದಾಗ ಬೇಕಾಷ್ಟು ಇಂಥ ಕೆಲಸಗಳು ಬೇಕಷ್ಟು ಮಾಡಿದ್ದಾರೆ ಎಲ್ಲ ಅಂತ ಹೇಳಲ್ಲ ಕೆಲವು ಮಹಾರಾಜರು ಮಾಡಿದ್ದಾರೆ ಭಾರತದಲ್ಲಿ ಸರ್ ಹಾಗಾದರೆ ಟಿಪ್ಪುವಿನ ಪಠ್ಯ ಇರುತ್ತೆ ಆದರೆ ವೈಭವೀಕರಿಸೋದಿಲ್ಲ ಆ ಅಂಶಗಳು ಇರೋಲ್ಲ ಅಂತೀರಾ ಖಂಡಿತ ಟಿಪ್ಪು ಟಿಪ್ಪು ಇದ್ದಿದ್ದು ನಿಜ ಇತಿಹಾಸದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಅವರ ಅಂಶದಿಂದ ದ್ರೋಹ ಬಗ್ದಿರುವಂಥದ್ದು ನಿಜ ಇದನ್ನು ಯಾರೂ ತೊಳ್ಳಾಕಕ್ಕೆ ಬರಲ್ಲ ಅದನ್ನ ಇದೆ ತುಂಬ ಜನದ ಶಿಕ್ಷಣ ತಜ್ಞರ ಡಿಮ್ಯಾಂಡ್ ಒಂದೇ ಇದೆ ಹಾಕದಾರೆ ಸತ್ಯವನ್ನು ಹಾಕಿ ಟಿಪ್ಪುವಿನ ಒಂದು ಫೇಸ್ ಮಾತ್ರ ಹಾಕಬೇಡಿ ಎರಡು ಫೇಸು ಹಾಕಿ ಅನ್ನುವಂಥ ಡಿಮ್ಯಾಂಡ್ ಇತ್ತು ಆದರೆ ನಾವು ವೈಭವೀಕರಿಸಿರೋದು ಮಾತ್ರ ನಾವು ತೆಗೆದಿ ಹೊರತು ಎಲ್ಲೆಲ್ಲಿ ನಮಗೆ ಏನೇನು ಪ್ರೂಫ್ ಇದೆಯೋ ಅದನ್ನು ತೆಗೆಯುವಂಥ ಪ್ರಯತ್ನ ಎಲ್ಲ ಪರಿಷ್ಕೃತ ಪಠ್ಯಗಳು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರರಿಂದ ಬರ್ತದೆ ಖಂಡಿತ ಪರಿಷ್ಕರಣಾ ಸಮಿತಿ ಏನೇನು ರಿಪೋರ್ಟ್ ಕೊಟ್ಟಿತ್ತೋ ಅದಕ್ಕೆ ನಾವು ನಮ್ಮ ಡಿಪಾರ್ಟ್ಮೆಂಟು ಅದನ್ನು ಚೆಕ್ ಮಾಡಿ ಯಾವುದೂ ಸರಿ ಅಂತಿದೆಯೋ ಎಲ್ಲವನ್ನು ತಗೊಂಡು ಸರ್ ಇನ್ನು ದೊಡ್ಡ ವಿಚಾರದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಭಗವದ್ಗೀತೆಯನ್ನು ಸೇರ್ಪಡಿಸ್ತಾರೆ ಬಿ ಜೆ ಪಿಯವರು ಗುಜರಾತ್ನಲ್ಲಿ ಈಗಾಗಲೇ ಆದೇಶ ಹೊರಡಿಸಿದೆ ರಾಜ್ಯದಲ್ಲೂ ಕೂಡ ಅದನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ ಪಠ್ಯದಲ್ಲಿ ಭಗವದ್ಗೀತೆಯನ್ನು ಸೇರ್ಪಡಿಸಲಿಕ್ಕೆ ಬಿ ಜೆ ಪಿ ಮುಂದಾಗ್ತಿದೆ ಬಿ ಸಿ ನಾಗೇಶ್ ಅವರು ಇಂಟ್ರೆಸ್ಟ್ ತಗೊಂಡು ಇದನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಪಠ್ಯದಲ್ಲಿ ಭಗವದ್ಗೀತೆಯನ್ನು ಅಳವಡಿಸ್ತಾ ಇದ್ದೀರಾ ಈಗ ಯಾರು ಹಂಗೆ ಹೇಳ್ತಿಯಾರೋ ಅವ್ರಿಗೊಂದು ಆಲ್ಬೆಂಡ್ ಆಲ್ಬರ್ಟ್ ಐನ್ಸ್ಟೀನಿನ ಬಗ್ಗೆ ಓದಬೇಕು ಅಂತ ನಾನು ಅವ್ನಿಗೆ ಕೇಳ್ತೀನಿ ಆಲ್ಬರ್ಟ್ ಐನ್ಸ್ಟೀನ್ ಸ್ಪಷ್ಟವಾಗಿ ತಾನು ಬರೆದಿಯಾನೆ ತಾನು ಮಾಡಿದಂಥ ರಿಸರ್ಚ್ಗೆಲ್ಲ ನನಗೆ ಸ್ಫೂರ್ತಿ ಕೊಟ್ಟಿದ್ದು ಭಗವದ್ಗೀತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಥರ ಅನೇಕರು ಭಾರತದ ಸ್ವಾತಂತ್ರ್ಯ ಅವರು ಯಾರು ಹಿಂದೂಗಳಲ್ಲ ಆದರೆ ಭಾರತದ ಅನೇಕ ಹೋರಾಟಗಾರರು ಅದು ವಿನೋಬಾವೇ ಇರ್ಬೋದು ಗಾಂಧೀಜಿ ಇರ್ಬೋದು ವಿವೇಕಾನಂದ ಇರ್ಬೋದು ಎಷ್ಟು ಜನರು ಹೇಳಿದ್ದಾರೆ ಸ್ಪೂ ಸಮಾಜ ಪರವಾಗಿ ಹೋರಾಟ ಮಾಡೋಕ್ಕೆ ನ್ಯಾಯದ ಪರವಾಗಿ ಹೋರಾಟ ಮಾಡೋಕ್ಕೆ ನಮಗಿಂತ ಈ ಥರದ ಗ್ರಂಥಗಳು ನಮಗೆ ತುಂಬ ಸ್ಫೂರ್ತಿ ಕೊಟ್ಟಿದೆ ಅದು ಭಗವದ್ಗೀತೆ ಇರ್ಬೋದು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಹರಿಶ್ಚಂದ್ರನ ಕತೆ ಇರ್ಬೋದು ಇಲ್ಲ ಗೋವಿನ ಕಥೆ ಇರ್ಬೋದು ಅನೇಕ ನಾವು ಇವತ್ತು ಸತ್ಯವನ್ನು ಎತ್ತಿಡಿಬೇಕು ಅಂದರೆ ನಮಗೆ ಶಾಲೆ ಪಠ್ಯದಲ್ಲಿ ಹೇಳ್ಕೊಟ್ಟಂಥ ಗೋವಿನ ಕತೆ ನನಗೆ ಸ್ಫೂರ್ತಿ ಕೊಟ್ಟಿದೆ ಅಂತ ಅನೇಕರು ಹೇಳ್ಕೊಂಡಿರುವಂಥದ್ದು ನಾನು ಕೇಳಿದ್ದೀನಿ ಆ ಥರ ಪಂಚತಂತ್ರದ ಕತೆಗಳಿರ್ಬೋದು ಈ ಥರದನ್ನೆಲ್ಲ ಸಲಿಯ ಯಾವುದನ್ನು ನೈತಿಕ ಶಿಕ್ಷಣವನ್ನು ತೆಗೆದಾಕಿದ್ದಾರೆ ಆ ಥರದ ನೈತಿಕ ಶಿಕ್ಷಣವನ್ನು ಕೊಡಬೇಕು ಅಂತ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಎಂಡ್ ಆಫ್ ಎಜುಕೇಷನ್ ಇಸ್ ಕ್ಯಾರೆಕ್ಟರ್ ಅಂತ ಎಜುಕೇಷನ್ನ ಕಡೆ ಯಾವುದು ಅಂದರೆ ಅದು ಕ್ಯಾರೆಕ್ಟರ್ ಅನ್ನೋಂಥದ್ದು ಆ ಮಟ್ಟಕ್ಕೆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದು ಬೇಕಾದ್ರೆ ನೈತಿಕ ಶಿಕ್ಷಣದ ಮಹತ್ವ ತುಂಬ ದೊಡ್ಡದಿದೆ ಆ ನೈತಿಕ ಶಿಕ್ಷಣವನ್ನು ತರಬೇಕು ಅಂತ ಯೋಚನೆ ಮಾಡ್ತಿದ್ವಿ ನೈತಿಕ ಶಿಕ್ಷಣದಲ್ಲಿ ಇವೆಲ್ಲವೂ ಪಾರ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಈಗಾಗಲೇ ಸಮಿತಿಯನ್ನು ಮಾಡ್ತಾಯಿದ್ದೀವಿ ಆ ಸಮಿತಿಯ ಪೂರ್ಣ ಆದಮೇಲೆ ವಿವರಣವನ್ನು ಕೊಡುತ್ತೆ ಕೊಟ್ಟಾದ ನಂತರ ಮುಂದಿನ ವರ್ಷದ ಅಕಾಡೆಮಿಕಲ್ಲಿ ಮಾರಲ್ ಸೈನ್ಸ್ನ ನಾವು ನೈತಿಕ ಶಿಕ್ಷಣವನ್ನು ನೈತಿಕ ಶಿಕ್ಷಣ ಅಂದರೆ ಭಗವದ್ಗೀತೆ ಯಾಕೆ ಕುರಾನ್ನಲ್ಲೂ ಅಂಶಗಳಿದ್ದಾವೆ ಬೈಬಲಲ್ಲೂ ಅಂಶಗಳಿದ್ದಾವೆ ಅದನ್ನು ತೊಗೊಂಡ್ಲಿ ಬರೀ ಭಗವದ್ಗೀತೆ ಯಾಕೆ ಇದು ಪಿ ಅಜೆಂಡಾ ಹಿಂದುತ್ವವನ್ನು ತುಂಬುವಂಥ ಪ್ರಯತ್ನ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥದ್ದು ಆರೋಪ ಅವ್ರು ನಾನು ಹೇಳ್ದಲ್ಲ ಎಲ್ಲ ಇಲಾಖೆಗಳು ಅವ್ರಿಗೆ ವೋಟ್ ಬ್ಯಾಂಕಿನ ಇಲಾಖೆಗಳೇ ಸಂಸ್ಕಾರ ನೈತಿಕತೆ ಇದರ ಬಗ್ಗೆ ಕಾಳಜಿ ಇದ್ದಂಥವ್ರು ಯಾರೂ ಈ ಮಾತನ್ನು ಆಡಲ್ಲ ನಾವು ಸ್ಪಷ್ಟವಾಗಿ ನಾನು ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಬಗ್ಗೆ ಹೇಳಿದೆ ಕರ್ನಾಟಕ ಎಜುಕೇಷನ್ ತ ಆ್ಯಕ್ಟ್ ತಂದಂಥವ್ರು ಬಿ ಜೆ ಪಿನವ್ರು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಥರವಾದಂಥ ರಿಲಿಜಿಯಸ್ ಬುಕ್ಸ್ನ ಸೆಕ್ಯುಲರ್ ಕ್ಯಾರೆಕ್ಟರ್ ಹೋಗುವಂಥ ಯಾವುದನ್ನು ಸಹಿತ ತರಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಡ್ಬಾರ್ದು ಅನ್ನುವಂಥದ್ದು ಅವರೇ ಹೇಳ್ತಾರೆ ಸೆಕ್ಯುಲರ್ ಅಂದ್ರೇನು ಅಂದ್ರೆ ಅಂದ್ರೇನು ಅಂತ ಅನ್ನೋದಾದರೆ ಯಾವುದು ಒಬ್ಬ ನಂಬ ಅವ್ರು ನಂಬಿದಂಥ ವಿಚಾರವನ್ನೇ ಎಲ್ಲರಿಗೂ ಆಗಬೇಕು ಅಂತ ಹೇಳುವಂಥದ್ದು ತಪ್ಪು ಅಂತ ಈ ಕುರಾನ್ ಮತ್ತು ಬೈಬಲ್ಲು ಇದನ್ನು ಅವ್ರೇನಾರು ಅವ್ರನ್ನೇ ಕೇಳೋಣ ಕ್ರಿಶ್ಚಿಯನ್ರನ್ನ ಮುಸಲ್ಮಾನರನ್ನ ಕೇಳಿ ಅದು ರಿಲೀಜಿಯಸ್ ಬುಕ್ಕು ಅಲ್ವೋ ಕುರಾನ್ ಒಬ್ಬದೇ ಇದ್ದಂತೂ ಮುಸಲ್ಮಾನ್ ಆಗ ಸಾಧ್ಯನಾ ಬೈಬಲ್ ನೊಬ್ರುವಂಥವೂ ಕ್ರಿಶ್ಚಿಯನ್ ಆಗಕ್ಕೆ ಸಾಧ್ಯನ ಇದನ್ನು ಅವ್ರನ್ನೇ ಕೇಳಿ ಇದನ್ನು ಯಾವತ್ತೂ ಭಗವದ್ಗೀತೆ ರಾಮಾಯಣ ಮಹಾಭಾರತಕ್ಕೆ ಕಂಪೇರ್ ಮಾಡಬಾರ್ದು ಇದು ಜೀವನದ ರೀತಿ ನೀತಿಗಳನ್ನ ನೈತಿಕ ಶಿಕ್ಷಣವನ್ನು ಕೊಟ್ಟಂಥವ್ರು ಇವೆಲ್ಲ ನಾವು ಅದಕ್ಕೋಸ್ಕರನೇ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಎರಡು ಮೂರು ಇಂಟ್ರವ್ಯೂಲಿ ಹೇಳಿದ್ದೀನಿ ಅಲ್ಲನ ಬಗ್ಗೆ ನಾವು ಹೇಳೋದಕ್ಕೆ ನಾವು ಇನ್ಲೇಟ್ ಹಾಕಲ್ಲ ಅಲ್ಲ ಹೇಗೆ ಸಮಾಜಮುಖಿಯಾಗಿ ತನ್ನನ್ನು ತಾನು ಅರ್ಪಿಸ್ಕೊಂಡು ಅವನು ನಮ್ಮದಂಥ ವಿಚಾರವನ್ನು ಜನದಕ್ಕೆ ಒಳ್ಳೆಯದಕ್ಕೋಸ್ಕರ ಅಂತ ಹೇಳಿರುವಂಥದ್ದು ಅದೇ ಥರ ಯೇಸುವಿನ ಬಗ್ಗೆ ಹೇಳುವಂಥದ್ರಲ್ಲಿ ನಮಗೆ ನಾವೇ ನೀನು ಲೇಟ್ ಹಾಕ್ಕೊಳ್ಳೋವಂಥದ್ದು ಹಾಕ್ಬಾರ್ದು ಅಂತ ಏನಿಲ್ಲ ಅಬ್ದುಲ್ ಕಲಾಂ ಬಗ್ಗೆ ಹೇಳುವಂಥ ಪ್ರಯತ್ನಗಳು ನಾವೇ ಮಾಡೇ ಮಾಡ್ತೀವಿ ಹಮೀದ್ ಬಗ್ಗೆ ಹೇಳುವಂಥ ಈ ಥರ ಅನೇಕರ ಬಗ್ಗೆ ನಾವು ಹೇಳು ಮಾರಲ್ ಸೈನ್ಸಲ್ಲಿ ಹೇಳಲ್ಲ ಅನ್ನುವಂಥದ್ದು ನಾವೇನು ಕಂಡಿಲ್ಲ ಯಾವ ವಿಚಾರವನ್ನು ಯಾವುದು ಕಂಪೇರ್ ಮಾಡಬಾರ್ದು ಅಂತ ಭಗವದ್ಗೀತೆಯಲ್ಲಿ ಪೂಜಾ ವಿಧಾನ ಅಲ್ಲ ಅದು ಯಾವುದೋ ಒಂದು ನಂಬಿಕೆ ಅದನ್ನು ನಂಬುದ್ರ ಮಾತ್ರ ನನ್ನನ್ನು ನಂಬುದ್ರೆ ಮಾತ್ರ ನೀನು ಮೋಕ್ ಮೋಕ್ಷಕ್ಕೆ ಹೋಗ್ತೀಯ ಅಂತ ಎಲ್ಲೂ ಹೇಳಿದಂಥದ್ದಲ್ಲ ಧರ್ಮ ಧರ್ಮಗಳ ಬಗ್ಗೆ ಚರ್ಚೆ ನಡೆದಿರುವಂಥದ್ದು ಜೀವನದಲ್ಲಿ ಒಳ್ಳೆಯ ಜೀವನ ನೆಮ್ಮದಿಯ ಜೀವನ ಬದುಕನ್ನು ಮಾಡಬೇಕು ಅನ್ನೋದಾದರೆ ಸಮಾಜದ ಜೊತೆಗೆ ಹೇಗೆ ಇದ್ದು ಸಮಾಜಕ್ಕೆ ಒಳ್ಳೇದಕ್ಕೆ ಆಗಬೇಕು ಅನ್ನುವಂಥ ಜೀವನದ ರೀತಿ ನೀತಿಯನ್ನು ಹೇಳ್ಕೊಟ್ರೋದು ನೈತಿಕತೆಯನ್ನು ಹೇಳ್ಕೊಡುವಂಥ ಪ್ರಯತ್ನ ಮಾಡಿ ಈ ವರ್ಷವೇ ಬರುತ್ತಾ ಮುಂದಿನ ವರ್ಷ ಅಕಾಡೆಮಿಕ್ ಇಯರ್ ಸರ್ ಮಾರಲ್ ಸೈನ್ಸಿನ ಕ್ಲಾಸಸ್ನ ಈ ವರ್ಷದ ಒಂದೆರಡು ಮೂರು ತಿಂಗಳು ಲೇಟ್ ಆಗ್ಬೋದು ಯಾಕೆಂದರೆ ಕಲಿಕಾ ಚೇತರಿಕೆ ಬಗ್ಗೆ ನಾವು ಈಗ ಗೊತ್ತು ಕೊಟ್ಟಿದ್ದೀವಿ ಅದಾದ ನಂತರ ಇದಕ್ಕೂ ಒಂದು ಕ್ಲಾಸ್ನ ಇಂಟ್ರೊಡ್ಯೂಸ್ ಮಾಡಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸರಿ ಏನು ರಾಜ್ಯದಲ್ಲಿ ಚರ್ಚೆ ಆಗುವಂಥದ್ದು ಕೊನೆ ಪರೀಕ್ಷೆಗೆ ಹತ್ತರಿರುವಂಥ ಸಂದರ್ಭದಲ್ಲಿ ಹಿಜಾಬ್ ಗಲಾಟೆ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಸೊ ಇದರಿಂದ ಸ್ವಲ್ಪ ಈ ಶಿಕ್ಷಣ ಇಲಾಖೆ ಸ್ವಲ್ಪ ಡೈವರ್ಟ್ ಆಯಿತಾ ಸೊ ಹಿಜಾಬ್ ವಿಚಾರ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ವಿವಾದಗಳಾಯಿತು ವಿದ್ಯಾರ್ಥಿನಿಯರು ಹೊರಗಡೆ ಬಂದರು ಪ್ರತಿಭಟನೆ ಮಾಡಿದ್ರು ಎಕ್ಸಾಮ್ ಮಾಡೋಲ್ಲ ಅಂತ ಅಂದರು ಸೊ ನೋಡ್ತಿದ್ರೆ ಬಿ ಜೆ ಪಿ ಒಂದು ರಾಜಕಾರಣಕ್ಕೆ ಹೋಗ್ತಿದೆ ಬಿ ಜೆ ಪಿ ಬಂದಾಗ ಇದು ಎಲ್ಲ ಹಾಕ್ತಿದೆ ಅನ್ನುವಂಥದ್ದು ಕಾಂಗ್ರೆಸ್ ಅವರ ಆರೋಪ ಆಗಿದೆ ನಮಗೂ ನಮಗೂ ಅದೇ ಅನ್ನಿಸ್ತಿದೆ ಬಿ ಜೆ ಪಿ ಬಂದಾಗಲೇ ಇವರು ಯಾಕೆ ಎತ್ತುತ್ತಾರೆ ಅಂತ ಇಷ್ಟು ವರ್ಷ ಅದೇ ಉಡುಪಿಯ ಜಿಲ್ಲೆಯಲ್ಲಿ ಎಲ್ಲಿ ಹಿಜಾಬಿನ ಸಮಸ್ಯೆ ಶುರುವಾಯಿತು ಆ ಶಾಲೆಯಲ್ಲಿ ಆ ವಿಶೇಷವಾಗಿ ನಾನು ಒತ್ತು ಕೊಟ್ಟು ಹೇಳ್ತೀನಿ ಆ ಶಾಲೆಯಲ್ಲಿ ಅಲ್ಲಿಯ ಸಮವಸ್ತ್ರವನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಂಬತ್ತೇಳರಿಂದ ಇವತ್ತವರೆಗೂ ಅಲ್ಲಿ ಸಮವಸ್ತ್ರವನ್ನು ಹಾಕಿದ್ದಾರೆ ಮತ್ತು ಸೌತ್ ಕೇಂದ್ರದ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಕಾಲೇಜಿನಲ್ಲಿ ಪಿ ಯು ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ಅಲ್ಲಿಯ ಎಸ್ ಡಿ ಎಮ್ ಸಿ ಕಮಿಟಿ ನಿಶ್ಚಯ ಮಾಡಿದೆ ಅದು ಬಿ ಜೆ ಪಿಯ ಕೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಸರ್ಕಾರ ಮಾಡಿರುವಂಥದ್ದು ಅಲ್ಲ ಇಷ್ಟು ದಿನ ಕಳೆದ ಅನೇಕ ವರ್ಷಗಳಿಂದ ಒಪ್ಪಿದಂಥ ಮಕ್ಕಳು ಇದ್ದಕ್ಕಿದ್ದಂಗೆ ಇನ್ನೊಂದು ವರ್ಷ ಎಲೆಕ್ಷನ್ ಇದೆ ಅಂದಾಗ ನಾವು ಹಿಜಾಬ್ ಹಾಕೊಂಬರ್ಬೇಕು ಅಂತ ಯಾಕೆ ಅವ್ರಿಗೆ ಅನ್ಸುತ್ತೆ ಯಾಕೆ ಯಾಕೆ ಅನ್ಸುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಯಾರಾದರೂ ಕುಮ್ಮಕ್ಕೆ ಕೊಡ್ತಿದಾರಾ ಯಾರಾದರೂ ಮಾಡಿದ್ರ ಯಾರೋ ಪ ರಾಷ್ಟ್ರೀಯ ಪಕ್ಷೋ ಪಕ್ಷವೋ ಅಥವಾ ಸಂಘಟನೆ ನಿಮ್ಗೆ ನಿಮ್ಮ ನಿಮ್ಮ ಅನುಮಾನ ಏನು ಅಂತ ಅದು ಒಂದು ಕ್ಲಿಯರ್ ಕಟ್ಟಾಗಿ ಓಪನ್ ಆಗಿ ಬಂದವರು ಎಸ್ ಡಿ ಪಿನವ್ರು ಬಂದರು ನಾವು ಅವ್ರ ಜೊತೆ ಜೊತೆ ಇದ್ದೀವಿ ಅವ್ರ ಸಹಕಾರ ಕೊಡ್ತೀವಿ ಮತ್ತೊಂದು ಅಂತ ಆದರೆ ನಮ್ಗೆ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ ಅಂತ ಶುರು ನಮ್ಗೆ ಅನುಮಾನ ಬರಲಿಲ್ಲ ಆದರೆ ಕೋರ್ಟ್ಗೆ ವಿಷಯ ಹೋದಾಗ ಆ ಮಕ್ಕಳೇ ಕೋರ್ಟ್ಗೆ ತಗೊಂಡೋಗಿದ್ದು ಹೋಗಿದ್ದು ತಮ್ಮೆಲ್ಲರೂ ಗೊತ್ತಿದೆ ಆ್ಯಕ್ಟಿನ ವಿರುದ್ಧ ರೂಲಿನ ವಿರುದ್ಧ ಹೋದ್ರವರು ಅಲ್ಲಿ ಕೋರ್ಟಲ್ಲಿ ಒಂದಷ್ಟು ಜನ ಲಾಯರ್ಸ್ಗಳು ಅಟೆಂಡ್ ಮಾಡಿದಾಗಲೂ ಕಾಂಗ್ರೆಸ್ಸಿನ ನೇತೃತ್ವ ವಹಿಸಿರುವಂಥ ಅನೇಕ ಲಾಯರ್ಸ್ಗಳು ಅಟೆಂಡ್ ಮಾಡಿದಾಗಲೂ ನಮಗೆ ಅನುಮಾನ ಬರಲಿಲ್ಲ ಕಪಿಲ್ ಸಿಬ್ಬಲ್ಲೆ ಬಂದಿದ್ದರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಕಬ್ಬಿಲ್ಸ ಬೆಲೆ ಅವಾಗಲೂ ಅವ್ರ ಪ್ರೊಫೆಷನ್ ಅನ್ಕಂಡು ಹೋಗಿದ್ದಾರೆ ಅಂತ ಅಂದ್ಕಂಡ್ವಿ ಇಲ್ಲೂ ಸಹಿತ ಕರ್ನಾಟಕದ ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡಿದಂಥ ಲಾಯರ್ಗಳಲ್ಲಿ ಅನೇಕರು ಕಾಂಗ್ರೆಸ್ ನಾಯಕರಾಗಿದ್ದರು ಅವಾಗಲೂ ಅನ್ನಿಸ್ತೇ ನಾನು ನಮಗೆ ಇದು ಅವರ ಪ್ರೊಫೆಷನ್ ಯಾರ ಬಂದು ಯಾವುದೇ ಲಾಯರ್ ಹತ್ರ ಬಂದು ಕೇಳಿದ್ರೆ ಅವರು ಅವರು ಆರ್ಗ್ಯೂ ಮಾಡುವಂಥದ್ದು ಅವ್ರ ಧರ್ಮ ಅಂದ್ಕೊಂಡು ಆದರೆ ಕಾಂಗ್ರೆಸ್ ನಾಯಕರುಗಳೇ ಸುಪ್ರೀಂ ಕೋರ್ಟಲ್ಲಿ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆದಂತೂ ಹೋದ ಅಂದರೆ ಕಾಂಗ್ರೆಸ್ನವರು ಅಸೆಂಬ್ಲಿಯಲ್ಲಿ ಅದೇ ವಿಚಾರ ಮಾತಾಡ್ತಾರೆ ಅನ್ನೋದಾದರೆ ಹೊರಗಡೆ ಅದೇ ವಿಚಾರ ಮಾತಾಡ್ತಾರೆ ಅನ್ನೋದಾದರೆ ಇಲ್ಲೊಂದು ಕಡೆ ಕಾಂಗ್ರೆಸ್ಗೂ ಎಲೆಕ್ಷನ್ ಟೈಮಲ್ಲಿ ಒಂದಿಷ್ಟು ಇಶ್ಯೂಗಳಾಗಲಿ ಅಂತ ಏನಾದ್ರು ಬಯಸಿದ್ರು ನೋ ಗೊತ್ತಿ ಹಾಗಾದರೆ ಹಿಜಾಬ್ ಕಾಂಗ್ರೆಸ್ ಇದೆ ಬೈಸಿರ್ಬೋದು ಹಿಜಾಬ್ ಇಶ್ಯೂ ಆಗಲಿ ಅಂತ ಬಯಸಿರ್ಬೋದು ಕಾಂಗ್ರೆಸ್ ನಾಯಕರುಗಳು ಹಿಜಾಬನ್ನ ಇಶ್ಯೂ ತಗೊಳ್ಳೋ ತನಕ ಒಂದು ತಿಂಗಳು ಇದು ಉಡುಪಿಯ ಒಂದು ಕಾಲೇಜಿನ ಸಮಸ್ಯೆ ಮಾತ್ರ ಆಗಿತ್ತು ರಾಜ್ಯದ ಸಮಸ್ಯೆ ಆಗಿತ್ತಿಲ್ಲ ಯಾವಾಗ ಒಂದಷ್ಟು ಕಾಂಗ್ರೆಸ್ ನಾಯಕರು ಬಂದು ಪತ್ರಿಕೆಗಳಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅನ್ನುವಂಥ ಮಾತನ್ನು ಯಾವಾಗ ಉಪಯೋಗ್ಸಿದ್ರು ಮಕ್ಕಳು ಹಾಕಂಬರ್ಬೋದು ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಅಧಿಕಾರ ಕೊಟ್ಟಿದೆ ಅಂತ ಹೇಳಿದ್ರು ಅದಾದ ನಂತರ ಇದು ಒಂದು ಸ್ಟೇಟ್ ಇಶ್ಯೂ ಆಯಿತು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಡಿಸೆಂಬರಲ್ಲಿ ಶುರುವಾದಂಥ ಸಮಸ್ಯೆ ಆ ಆರು ಮ ಹನ್ನೆರಡು ಮಕ್ಕಳು ಪ್ರಾರಂಭ ಮಾಡಿದ್ರು ಆರು ಮಕ್ಕಳು ಕನ್ವಿನ್ಸ್ ಆಗಿ ಕ್ಲಾಸಸ್ಗೆ ಬರೋಕ್ಕೆ ಶುರು ಮಾಡಿದ್ರು ಇನ್ನು ಆರು ಮಕ್ಕಳು ಮಾತ್ರ ಅಡಮೆಂಟಾಗಿ ಅದನ್ನು ಇಟ್ಕೊಂಡಿದ್ರು ಜನವರಿ ಎಂಟು ತನಕ ಇದು ರಾಜ್ಯದ ಸಮಸ್ಯೆ ಆಗಿತ್ತಿಲ್ಲ ರಾಜ್ಯದ ಸಮಸ್ಯೆ ಯಾವಾಗಾಯಿತು ಅಂದರೆ ಯಾವಾಗ ರಾ ಕಾಂಗ್ರೆಸ್ಸಿನ ನಾಯಕರುಗಳು ಅವರು ಕಾನ್ಸ್ಟಿಟ್ಯೂಷನಲ್ ರೈಟ್ ಅವ್ರು ಹಾಕೊಂಬರ್ಬೋದು ಬಿಡಬೇಕು ಅಂತಂದ್ರೂ ಆವಾಗ ಬೇರೆ ಆಸ್ ಎ ರಿಯಾಕ್ಷನ್ ಬೇರೆ ಮಕ್ಕಳು ಅವ್ರಿಗ ಅವ್ರಿಗೆ ಮಾತ್ರ ಕಾನ್ಸ್ಟಿಟ್ಯೂಷನ್ ನಮಗೂ ಇದೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಆದರೆ ಯಾವ ಬಟ್ಟೆ ಏನು ಬೇಕಾದ್ರೂ ಹಾಕೊಂಬರ್ಬೋದು ಅಂತಿದ್ರೆ ನಾವು ಕೇಸರಿ ಹಾಕೊಂಬರ್ತೀವಿ ನಾವು ಏನು ಬೇಕಾದ್ರೂ ಯಾವ ಥರ ನಮ್ಮ ಇಷ್ಟು ಬಂದಿದ್ದು ಬಟ್ಟೆ ಹಾಕೊಂಬರ್ತೀವಿ ಈ ಥರದ ಒಂದು ಇಶ್ಯೂ ಶುರುವಾಗಿ ಇದು ರಾಜ್ಯದ ಸಮಸ್ಯೆ ಆಯಿತು ಸರ್ ಈಗ ಅದರ ಮುಂದುವರೆದ ಭಾಗವಾಗಿ ಆಜಾನ್ ಅಂತೆ ಹಲಾಲ್ ಕಟ್ಟು ಜಟ್ಕಾ ತೀಗ ಆಜಾನ್ ನಡೀತಾ ಇದೆ ಸರ್ ಅದು ಮತ್ತೆ ಆರೋಪ ಬರ್ತಿರುವಂಥದ್ದು ಬಿ ಜೆ ಪಿ ಬಿಜೆಪಿ ಬಂದಾಗ ಇದೆಲ್ಲ ಹಾಕಿ ಈಗ ಆಜಾನ್ ಗಲಾಟೆ ನಡೀತಾ ಇದೆ ಕೆಲವೊಂದು ಕಡೆ ಸರ್ಕಾರನೂ ಅದನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ವಿಫಲವಾಗಿದೆ ರಾಜ್ಯದಲ್ಲಿ ಬೇರೆ ರೀತಿಯಾದಂತಹ ಶಕ್ತಿಗಳು ಕೆಲಸ ಮಾಡ್ತಿದ್ದಾವೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಿದ್ದಾವೆ ಸರ್ಕಾರ ಸಮರ್ಥವಾಗಿಲ್ವಾ ಇವೆಲ್ಲ ವಿಚಾರಗಳನ್ನು ನಿಯಂತ್ರಣ ಮಾಡೋಕ್ಕೆ ಅಂತ ಖಂಡಿತ ಇದು ಕಾಂಗ್ರೆಸ್ ಅನ್ನುವಂಥ ಇಷ್ಟು ವರ್ಷ ಆಳದಂಥ ಒಂದು ಪೊಲಿಟಿಕಲ್ ಪಾರ್ಟಿ ಇಷ್ಟೂ ಕಳಮಟ್ಟಕ್ಕಿಳಿದ್ಯಾರ ಅನ್ನುವಂಥದ್ದು ನಮಗೆ ದುಃಖ ಆಗ್ತಿದೆ ಅವ್ರ ಹತ್ರ ಯಾವುದೇ ಥರವಾದಂಥ ಅಜೆಂಡಾಗಳಿಲ್ಲ ಡೆವಲಪ್ಮೆಂಟಿನ ಬಗ್ಗೆ ಮಾತಾಡೋದಕ್ಕಿಲ್ಲ ಅಥವಾ ನಮ್ಮ ಸರ್ಕಾರದಲ್ಲಿ ನಡೀತಿರುವಂಥ ಡೆವಲಪ್ಮೆಂಟಲ್ಲಿ ಅಕಸ್ಮಾತ್ ಏನಾರ ಲೋಪದೋಷಗಳಿದ್ರೆ ಎತ್ತದಕ್ಕೆ ಅವ್ರ ಹತ್ರ ಏನೂ ಇಲ್ಲ ಏನು ವಿಷಯಗಳಿಲ್ಲದೆ ಇದ್ದಾಗ ಡೆಸ್ಪರೇಟ್ ಅಟೆಂಪ್ಟ್ ಏನಾರು ಮಾಡ್ತೀಯಾರಾ ಅಂತ ನಮಗೆ ನಿಮಗೆಲ್ಲರಿಗೂ ಕೊಟ್ಟಿದೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಈ ದೇಶದ ಒಂದು ಉತ್ಕೃಷ್ಟವಾದಂಥ ನ್ಯಾಯಾಲಯ ಕಾನ್ಸ್ಟಿಟ್ಯೂಷನ್ನಿನ ಪ್ರಕಾರ ಸುಪ್ರೀಂ ಕೋರ್ಟಿನ ಆರ್ಡರ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು ಆಡಳಿತ ಮಾಡುವಂಥವ್ರು ಸುಪ್ರೀಂ ಕೋರ್ಟಿನ ಕೊಟ್ಟಂಥ ಜಡ್ಜ್ಮೆಂಟನ್ನು ಫಾಲೋ ಮಾಡುವುದು ಫಾರ್ಮೋಸ್ಟ್ ಡ್ಯೂಟಿ ಅವ್ರದ್ದು ಅಂಥ ಟೈಮಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಂಥ ನಿರ್ಣಯ ಇದು ಶಬ್ದ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು ಮತ್ತು ಮಕ್ಕ ಜನರ ಮಧ್ಯದಲ್ಲಿ ವ್ಯತ್ಯಾಸಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಕೊಟ್ಟಿರುವಂಥ ನಿರ್ಣಯ ಎಷ್ಟು ಕಾಂಗ್ರೆಸ್ನವ್ರು ಗೊತ್ತಿದ್ದ ಆದಮೇಲೂ ಅದು ಬಿ ಜೆ ಪಿನವರು ಅಂತ ಮಾತಾಡಿದ್ರೆ ನಾನು ನಿಜವಾಗಲೂ ಅವ್ರ ಬಗ್ಗೆ ಸಿಂಪತಿ ಬರ್ತಿದ್ದೆಲ್ಲದರಿಂದ ಕಾಂಗ್ರೆಸ್ ಇದೆ ಚುನಾವಣೆ ಗಿಮಿಕ್ ಮಾಡ್ತಿದೆ ನಾನು ಕಾಂಗ್ರೆಸ್ ಇದೆ ಅಂತಲೂ ಹೇಳಲ್ಲ ಯಾಕೆಂದರೆ ಯಾಕೆಂದರೆ ಒಂದು ಕಡೆ ಸು ಶಿವಕುಮಾರ್ ಸಹಿತ ಹೇಳಿದ್ರು ಇದು ಸುಪ್ರೀಂ ಕೋರ್ಟಿನ ನಿರ್ಣಯ ಅನ್ನೋದು ಅವ್ರು ಒಪ್ಕೊಂತಾರೆ ಸುಪ್ರೀಂ ಕೋರ್ಟಿನ ನಿರ್ಣಯ ಅಂತ ಒಪ್ಕೊಂತಾರೆ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಅದಕ್ಕೆ ರಾಜಕೀಯ ಬಣ್ಣ ಕೊಡೋಕ್ಕೆ ಹೋಗ್ತಾರೆ ಅನೇಕ ನಾಯಕರು ಬಂದು ಸಿ ಎಮ್ ಹತ್ರ ಕೇಳ್ಕಂಡಿದ್ದನ್ನು ನೋಡಿದ್ವಿ ಅನೇಕ ಕಾಂಗ್ರೆಸ್ ನಾಯಕರು ಸಿ ಎಮ್ ಹತ್ರ ಬಂದು ಅದನ್ನು ಅನುಷ್ಠಾನ ಮಾಡಬೇಡಿ ಅಂತ ಹೇಗೆ ಇದು ಅವರು ಕೇಳೋಕ್ಕೆ ಸಾಧ್ಯ ಹೇಗೆ ಇದು ದ್ವಂದ್ವ ನೀತಿಗಳನ್ನ ಇವರು ಅನ್ನಿಸ್ತಾರೆ ಅನುಚರಣೆಗೆ ತರ್ತಾರೆ ನಂಗೆ ಅರ್ಥ ಬಿಜೆಪಿ ಇದರಿಂದ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿಲ್ಲ ಚುನಾವಣೆ ದೃಷ್ಟಿಯಲ್ಲಿ ನೋಡ್ತಿಲ್ಲ ಈ ವಿಚಾರಗಳನ್ನು ಖಂಡಿತ ಯಾವತ್ತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿಲ್ಲ ಅನ್ನೋದಕ್ಕೆ ಕಡೆಗೆ ನಾವು ಒಂದೆರಡು ಮೂರು ಉದಾಹರಣೆಯನ್ನು ಕೊಡ್ತೀನಿ ಅಟಲ್ ಜಿ ಅವರು ಈ ದೇಶದಲ್ಲಿ ಒಂದಷ್ಟು ಹೊಸ ಹೆಜ್ಜೆಗಳನ್ನ ಇಟ್ಟರು ಶೈಕ್ಷಣಿಕವಾಗಿ ಡೆವಲಪ್ಮೆಂಟ್ ವಿಷಯದಲ್ಲಿ ಅದನ್ನು ನಾವು ಸ್ವಲ್ಪ ಡೆಪ್ತ್ ಹೋಗಿ ನೋಡಬೇಕು ಹೇಗೆ ಅವರು ಯೋಚನೆ ಮಾಡಿದ್ರು ಅಂತ ಈ ದೇಶದ ಡೆವಲಪ್ಮೆಂಟ್ ಅಂತ ಯೋಚನೆ ಮಾಡಿದ್ರು ಹೊರತು ಅದಕ್ಕೊಂದು ಪೊಲಿಟಿಕಲ್ ಇದನ್ನು ಕೊಡಬೇಕು ಅಂತ ಯೋಚನೆ ಮಾಡಲಿಲ್ಲ ಅವತ್ತು ನಾಲ್ಕೈದು ಸ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಬರೀ ಅಷ್ಟು ಅಲ್ಲೇ ಮಾತ್ರ ಮಾಡ್ತೀವಿ ಅಂತ ಯೋಚನೆ ಮಾಡಲಿಲ್ಲ ತರುವಾಗ ಈ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ದೇಶದ ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂತ ಸರ್ವ ಶಿಕ್ಷಣ ತಂದಿದ್ದನ್ನು ಸರ್ವಶಿಕ್ಷಣ ಅಭಿಯಾನ ತಂದಿದ್ದನ್ನು ನೋಡಿ ಪ್ರಧಾನಮಂತ್ರಿ ಸಡಕ್ ಯೋಜನೆ ತಂದಿದ್ದನ್ನು ನೋಡಿ ಗೋಲ್ಡನ್ ಕ್ವಾರ್ಟರ್ ಲ್ಯಾಟ್ರಲ್ಲಿ ತಂದಿದ್ದನ್ನು ನೋಡಿ ಎಲ್ಲ ರಾಜ್ಯಗಳನ್ನ ಓಡಿಸ್ಬೇಕು ಎಲ್ಲ ರಾಜ್ಯದ ಜನ ಎಲ್ಲ ಕಡೆ ಓಡಾಡೋದಕ್ಕೆ ಇದಾಗಿರಬೇಕು ರೈತನ ಬೆಳೆದಂಥ ಪದಾರ್ಥಗಳನ್ನ ಮಾರ್ಕೆಟ್ಗೆ ತಗೊಂಡು ಹೋಗಬೇಕು ಅಂದರೆ ಅಲ್ಲಿ ರೈತ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅಂತ ಯಾವುದೋ ಬಿ ಜೆ ಪಿ ರೂಲ್ ಸ್ಟೇಟಲ್ಲಿ ಅಂತ ಯೋಚನೆ ಮಾಡಿದ್ದಲ್ಲ ಈ ಥರದ ಯೋಚನೆ ಯಾವತ್ತೂ ಬಿ ಜೆ ಪಿಗೆ ಬರೋಕ್ಕೆ ಸಾಧ್ಯವಿಲ್ಲ ಎಲೆಕ್ಷನ್ಗೋಸ್ಕರ ಬಿ ಜೆ ಪಿ ಆಕೇ ಇಲ್ಲ ಬಿ ಜೆ ಪಿ ಇದೇ ದೇಶದಲ್ಲಿ ಹುಟ್ಟಿದ್ದೆ ಈ ದೇಶದ ಸಮಗ್ರ ಅಭಿವೃದ್ಧಿಗಳಾಗಬೇಕು ದೀನ್ ಎರಡೂ ಸ್ಪಷ್ಟವಾಗಿ ಅಂತ್ಯೋದಯದ ಮೂಲಕ ಈ ದೇಶವನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ ನಮ್ಗೆ ಹೇಳಿ ಪಾಠ ಹೇಳ್ಕೊಟ್ಟದ್ದರು ರಾಜಕೀಯದಲ್ಲೂ ಸಹಿತ ಮೌಲ್ಯಾಧಾರಿತ ರಾಜಕೀಯವನ್ನು ತರಬೇಕು ಅಂತ ನಮ್ಮ ಪಾಠ ಹೇಳ್ಕೊಟ್ಟಿದ್ದು ಬಿ ಜೆ ಪಿ ಮುಖ್ಯ ಅಂತ ನಾನು ಫಸ್ಟ್ ಹೇಳ್ಕೊಟ್ಟಿಲ್ಲ ಮತ್ತು ದೇಶ ಮುಖ್ಯ ಆ ದೇಶದ ಒಳಿತಿಗೆ ಪಕ್ಷ ಇರಬೇಕು ಅನ್ನುವಂಥದ್ದು ದೇಶಕ್ಕೆ ಅದಕ್ಕೋಸ್ಕರ ಬಿ ಜೆ ಪಿ ಮೇಲ್ಪಂಕ್ತಿ ಎಷ್ಟು ಮಟ್ಟಿಗೆ ಹಾಕ್ಕೊಟ್ಟಿದೆ ಅಂದರೆ ದೇಶದಲ್ಲಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಎಮರ್ಜೆನ್ಸಿಯನ್ನು ಹೇರಿದಾಗ ಆ ಎಮರ್ಜೆನ್ಸಿ ಡೆಮೋಕ್ರಸಿಯ ವಿರೋಧಿ ಅಂತ ಆದಾಗ ಜನಸಾಮಾನ್ಯ ಅನ್ನೋ ಸ್ವಾತಂತ್ರ್ಯವನ್ನು ಕಿತ್ಕಂತು ಕಾಂಗ್ರೆಸ್ ಅಂದಾಗ ಕಾಂಗ್ರೆಸನ್ನು ಅವತ್ತು ಹೋರಾಟ ಮಾಡಿ ಅಂದ ಈ ದೇಶಕ್ಕೆ ಕಾಂಗ್ರೆಸ್ ಹೋಗಬೇಕು ಅವಾಗ ಮಾತ್ರ ದೇಶಕ್ಕೆ ಒಳ್ಳೆಯದಾಗತ್ತೆ ಎಂದಾಗ ಎಲ್ಲ ಪಕ್ಷಗಳು ಜ ಸೇರ್ಕೊಂಡು ಜನಸಂಘವನ್ನು ನಮ್ಮ ಜೊತೆ ಮರ್ಜಿ ಮಾಡಿ ಅಂತ ಹೇಳಿದಾಗ ಪಕ್ಷವನ್ನು ಮರ್ಜಿ ಮಾಡಿದ್ವಿ ಯಾವುದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಬೆಳೆಸಿ ಕಟ್ಟಿ ದೇಶದ ಉದ್ದಗಲಕ್ಕೂ ಬೆಳೆದಂಥ ಒಂದು ಪಕ್ಷವನ್ನು ದೇಶಕ್ಕೋಸ್ಕರ ಮರ್ಜಿ ಮಾಡೋದಕ್ಕೂ ರೆಡಿ ಆದ್ವಿ ನಾವು ಇಂದ ನಮ್ಮ ಪಾಠ ಹೇಳ್ಕೊಟ್ರು ಅಂಥದ್ದು ದೇಶ ಮುಖ್ಯ ಸಮಾಜ ಮುಖ್ಯ ಅಂತ ಅಂತ್ಯೋದಯದಲ್ಲಿ ಏನು ಪಾಠ ಹೇಳ್ಕೊಟ್ರು ಅಂತ್ಯದಲ್ಲಿರುವಂಥ ಕಟ್ಟ ಕಡೆಯ ಮನುಷ್ಯನ ನೆಮ್ಮದಿಯನ್ನು ಸುಖವನ್ನು ನೋಡಬೇಕು ಅಂತ ಕರಪ್ಷನ್ ಹೋಗಬೇಕು ಅನ್ನೋವಂಥದ್ದು ನಾವು ಪಾಠ ಕೊಟ್ಟರು ಅದಕ್ಕೆ ಮೋದಿಯವರ ಒಂದೊಂದು ಕ್ರಿಯೆನ ನೋಡಿ ಕರಪ್ಷನ್ ಹೋಗಬೇಕು ಅನ್ನೋದಾದರೆ ಸಿಸ್ಟಮನ್ನು ಸರಿ ಮಾಡಬೇಕು ಅನ್ನೋದಕ್ಕೆ ಡೈರೆಕ್ಟ್ ಟ್ರಾನ್ಸ್ಫರ್ ಸಿಸ್ಟಮನ್ನು ತರುವಂಥ ಪ್ರಯತ್ನ ಮಾಡಿದ್ರು ಬಿಜೆಪಿ ಮಾಡಿ ಅನೇಕ ರಾಜಕಾರಣಿಗಳು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ಮೋದಿಯವರನ್ನ ಹೇಳ್ಸಿದ್ರು ಆದರೆ ಯಾಕೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರು ಅಂದರೆ ರಾಜೀವ್ ಗಾಂಧಿಯವರು ಹೇಳಿದ್ರು ಡೆಲ್ಲಿಯಿಂದ ನೂರು ರೂಪಾಯಿ ಕಳಿಸಿದ್ರೆ ಹೋಗುವಷ್ಟರಲ್ಲಿ ಇಪ್ಪತ್ತು ಹೋಗಲ್ಲ ಅಂತ ಈಗ ಒಂದು ನೂರ ಎಂಬತ್ತೆರಡು ಸಾವಿರ ಕೋಟಿಯನ್ನು ಡೆಲ್ಲಿಲಿ ರಿಲೀಸ್ ಮಾಡಿದ್ರೆ ನೂರ ಎಂಬತ್ತೆರಡು ಸಾವಿರ ಕೋಟಿ ಸಹಿತ ಕಟ್ಟ ಕಡೆ ಮನುಷ್ಯನ ಅಕೌಂಟಿಗೆ ಹೋಯ್ತಲ್ಲ ಯಾರ ಮನೆ ಮುಂದೆ ಹೋಗಿ ರೈತ ನಿಂತ್ಕೊಳ್ಳಲಿಲ್ಲ ಅದಕ್ಕೆ ಹೆಸರು ಸಹಿತ ಯಾವುದೋ ರಾಜಕೀಯ ನಾಯಕನ ಹೆಸರು ಇರಲಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಅಂದರೆ ಅವನ ರೈತನ ಸನ್ಮಾನದ ರೀತಿಯಲ್ಲಿ ಅಂದರೆ ಅವನಿಗೆ ಮರ್ಯಾದೆಯ ರೀತಿಯಲ್ಲಿ ಯಾರ್ದ ಮನೆ ಬಾಗಲೂಗೆ ರಾಜಕಾರಣಿಯ ಮನೆ ಬಾಗಿಲು ಹೋಗಲಿಲ್ಲ ಬ್ಯೂರೋಕ್ರಾಟ್ಸಿನ ಮನೆಗಳ ಬಾಗ್ಲೂ ಹೋಗಲಿಲ್ಲ ಯಾರ ಮನದ ಕೈಕಟ್ಟಿನ ಇರಲಿಲ್ಲ ಆದರೆ ಅವನ ಮನೆಗೆ ತಲುಪಿಸ್ಬೇಕು ಅನ್ನುವಂಥದ್ದು ಎಲ್ಲ ಥರದ ಈ ಥರದ ಸೋಷಿಯಲ್ ಸ್ಕೀಮ್ಸ್ ಏನಿದೆ ಅದು ಡೈರೆಕ್ಟ್ ಟ್ರಾನ್ಸ್ಫರ್ ಮೂಲಕ ಮನೆಗಳಿಗೆ ಮನೆ ಕಟ್ಕೊಂಡ್ರೆ ಅವನೇನೋ ಮನೆ ಕಟ್ಕೊಂಡಿರೋದು ಅವನೊಂದು ಭಿಕ್ಷಕ ಅಂತ ಸರ್ಕಾರ ಟ್ರೀಟ್ ಮಾಡೋಲ್ಲ ಅವನು ಒಬ್ಬ ದೊಡ್ಡ ಪ್ರಜೆ ಈ ದೇಶದ ಪ್ರಭು ಅವನು ಡೆಮಾಕ್ರೆಸಿಯಲ್ಲಿ ಅವನ ಮನೆ ಬಾಗ್ಲಿಗೆ ಹೋಗಬೇಕು ದುಡ್ಡು ಡೈರೆಕ್ಟ್ ಹೋಗಬೇಕು ಅವ್ನು ಬಂದು ಅಲ್ಲಿ ವಿಲೇಜ್ ಪಿ ಡಿ ಒಗಳ ಮುಂದೆ ಚೆಕ್ ಕೊಡು ಅಂತ ನಿಲ್ಲುವಂಥ ಅವಶ್ಯಕತೆ ಇಲ್ಲ ಈ ಥರ ಅನೇಕ ಕೋವಿಡ್ನ ಟೈಮಲ್ಲಿ ಆಗಬಾರ್ದಿತ್ತು ಅನೇಕರು ಸತ್ತೋದ್ರು ಅವ್ರ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಅವ್ರ ಅಕೌಂಟ್ಗೆ ಹೋಯ್ತು ಅವ್ರಿಗೆ ಗೊತ್ತಿಲ್ಲ ಐವತ್ತು ಸಾವಿರ ರೂಪಾಯಿ ಬಂದಿರುವಂಥದ್ದು ಈ ಥರ ಅನೇಕ ವ್ಯವಸ್ಥೆಗಳನ್ನ ಕಟ್ಟ ಕಡೆಯ ಮನುಷ್ಯನ ದೃಷ್ಟಿಯಲ್ಲಿಟ್ಕೊಂಡು ಬಿ ಜೆ ಪಿ ಕೆಲಸ ಮಾಡುತ್ತೆ ಹೊರ್ತು ಓಟನ್ನು ಇಟ್ಕೊಂಡು ಮಾಡುವಂಥದ್ದಾಗಿದ್ದರೆ ಮೋದಿಯವರ ತಗೊಂಡಂಥ ವಾಜಪೇಯಿ ತಗೊಂಡಂಥ ಅನೇಕ ನಿರ್ಣಯಗಳು ಸ್ಕೀಮ್ಗಳನ್ನ ನೋಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಸರ್ ಕೊನೆಯ ಪ್ರಶ್ನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನ ಆಗಿದೆ ರಾಜ್ಯದಲ್ಲಿ ಡಿಗ್ರಿ ಆಗಿದೆ ಸೊ ಪ್ರಾಥಮಿಕ ಹಂತದಲ್ಲಿ ಯಾವಾಗ ಅನುಷ್ಠಾನ ಆಗುತ್ತೆ ಸಿದ್ಧತೆಗಳಾಗಿದೆ ಕೊನೆಯ ಪ್ರಶ್ನೆ ಚಿಕ್ಕದಾಗಿ ಮುಂದಿನ ವರ್ಷ ಎನ್ ಇ ಪಿಯನ್ನು ಕರ್ನಾಟಕ ರಾಜ್ಯದಲ್ಲಿ ತರಬೇಕು ಅನ್ನೋದಕ್ಕೋಸ್ಕರ ಇಪ್ಪತ್ತು ಶಾಲೆ ಸಾವಿರ ಶಾಲೆಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಜೊತೆ ನಮ್ಮ ಅವರ ಜಾಯಿಂಟ್ ಕಮಿಟಿ ಇದ್ರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಯಾವ್ಯಾವುದನ್ನು ತರಬೇಕು ಅನ್ನೋಂಥದ್ದು ಯೋಚನೆ ಮಾಡ್ತಾಯಿದ್ದೀವಿ ಈಗಾಗಲೇ ಟಾಸ್ಕ್ ಫೋರ್ಸನ್ನು ಮಾಡಿ ಇಪ್ಪತ್ತಾರು ಪೇಪರ್ಸನ್ನು ಪ್ರೆಸೆಂಟ್ ಮಾಡಿದ್ದೀವಿ ನಾವು ಎಷ್ಟೇ ಮಾಡಿಲ್ಲ ಈಗ ಕೇಂದ್ರ ಸರ್ಕಾರ ಇದರಲ್ಲೂ ಸಹಿತ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಸರ್ಕಾರದ ಮತ್ತು ಕೇಂದ್ರ ಸರ್ಕ ಹೇಳುವಂಥ ಇದರಲ್ಲಿ ಮೂರನೇ ಮ ವಯಸ್ಸಲ್ಲಿ ಮೂರನ ಮಕ್ಕಳಿಂದ ಏಳು ಎಂಟನೇ ವಯಸ್ಸಿನ ಮಕ್ಕಳು ತನಕ ನಾವು ಎನ್ ಇ ಪಿಯನ್ನು ತರಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ಅದಕ್ಕೆ ಬೇಕಾದಂಥ ಟ್ರೈನಿಂಗ್ಗಳು ಇದ್ದೀವಿ ಆದರೆ ಈ ಹದಿನೈದು ಪದ್ಯ ಈ ಕಲಿಕಾತೆ ಚೇತರಿಕೆಯನ್ನು ಫಸ್ಟು ತಗೊಂಡು ಅದಾದಮೇಲೆ ಎನ್ ಇ ಪಿಯನ್ನು ಒಂದು ಮತ್ತು ಎರಡನೇ ಕ್ಲಾಸ್ನಲ್ಲಿ ಸೆಲೆಕ್ಟೆಡ್ ಸ್ಕೂಲ್ಸಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಇಪ್ಪತ್ತ್ಮೂರಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ಮುಕ್ತವಾಗಿ ಎಲ್ಲ ವಿಚಾರಗಳನ್ನು ಮಾತನಾಡಿದರು ನ್ಯೂಸ್ ಅಂದರೆ ಪಬ್ಲಿಕ್ ಟಿ ವಿ